ओम शांति गुड मॉर्निंग इवतना मुरि दिनांक हन डिसेबर एर सविद इपत्मूरू शिव ते नेपया ने मुरलिया सार मिठे बच्चे तुम सबको जीवन मुक्ति का मंत्र देने वाले सद्गुरु के बच्चे गुरु हो तुम ईश्वर के बारे में कभी भी झूठ नहीं बोल सकते बाबा तस्कोड़ता है ಮಧುರ ಮಕ್ಕಳೇ ನೀವು ಸರ್ವರಿಗೂ ಸಹ ಜೀವನ್ ಮುಕ್ತಿಯ ಮಂತ್ರವನ್ನು ಕೊಡುವಂತಹ ಸದ್ಗುರುವಿನ ಮಕ್ಕಳು ಗುರುವಾಗಿದ್ದೀರಾ ಅಂತ ಹೇಳ್ತಾರೆ ಇವತ್ತು ಬಾಬಾ ನಮಗೆ ಗುರುವಿನ ಟೈಟಲ್ ಕೊಡ್ತಾ ಇದ್ದಾರೆ ನಾವು ಮಕ್ಕಳು ಈಶ್ವರನ ಬಗ್ಗೆ ಎಂದೂ ಸಹ ಅಸತ್ಯ ಮಾತನ್ನು ಆಡುವುದಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೆಕೆಂಡ್ ಮೇ ಜೀವನ್ ಮುಕ್ತಿ ಪ್ರಾಪ್ತ ಕರ್ಣೆ ಕಿ ವಿಧಿ ಔರ್ ಉಸ್ಕಾ ಗಾಯನ್ ಕ್ಯಾಹೆ ಬಾಬಾ ಪ್ರಶ್ನೆ ಕೇಳ್ತಾಯಿದರೆ ಒಂದು ಸೆಕೆಂಡ್ನಲ್ಲಿ ಮುಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಧಿ ಏನಾಗಿದೆ ಹಾಗೂ ಅದರ ಗಾಯನ ಏನಾಗಿದೆ ಬಾಬಾ ಉತ್ತರ ಹೇಳ್ತಾ ಇದ್ದಾರೆ ಸೆಕೆಂಡ್ ಮೇ ಜೀವನ್ಮುಕ್ತಿ ಪ್ರಾಪ್ತಕರಣೆ ಕೆಲಿಯೇ ಪ್ರವೃತ್ತಿ ಮೇ ರೆ ಕಮಲ ಫುಲ್ ಸಮಾನ ಪವಿತ್ರ ಬನು ಸಿರ್ಫ್ ಇಸ್ ಅಂತಿಮ ಜನಮ್ಮೆ ಪವಿತ್ರತಾ ಕೀ ಪ್ರತಿಜ್ಞಾ ಕರೋ ತೋ ಜೀವನ್ ಮುಕ್ತಿ ಮಿಲ್ಜಾಯಿಗಿ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಒಂದು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ನಾವು ಪ್ರವೃತ್ತಿಯಲ್ಲಿದ್ದೂ ಸಹ ಅಂದರೆ ಗ್ರಹಸದಲ್ಲಿದ್ದೂ ಸಹ ಕಮಲ ಪುಷ್ಪ ಸಮಾನ ಪವಿತ್ರ ಆಗಿರಬೇಕಾಗಿದೆ ಈ ಒಂದು ಅಂತಿಮ ಜನ್ಮ ಕಲಿಯುಗದ ಅಂತಿಮ ಜನ್ಮ ಸಂಗಮಯುಗದ ಜನ್ಮ ಏನಾಗಿದೆ ಪವಿತ್ರತೆ ಪ್ರತಿಜ್ಞೆ ಮಾಡಿದಾಗ ಮಾತ್ರ ನಮಗೆ ಜೀವನ್ ಮುಕ್ತಿ ಸಿಗ್ತದೆ ಇಸ್ಪರ್ಹಿ ರಾಜ ಜನಕ ಮಿಸಾಲ್ ಗಾಯ ಹೂವಾ ಹೇ ಕಿ ಗೃಹಸ್ಥ ವ್ಯವಹಾರ ಮೇ ರತಿ ಏಕ್ ಸೆಕೆಂಡ್ ಮೇ ಪ್ರತಿಜ್ಞಾ ಕೆ ಆಧಾರ್ ಪರ್ ಜೀವನ್ಮುಕ್ತ ಪ್ರಾಪ್ತಿಕಿ ಅದಕ್ಕೋಸ್ಕರನೇ ರಾಜ ಜನಕನ ಒಂದು ಉದಾಹರಣೆ ಕೊಡಲಾಗ್ತದೆ ಗಾಯನ ಮಾಡಲಾಗ್ತದೆ ಅವರು ಗೃಹಸ್ಥ ವ್ಯವಹಾರದಲ್ಲಿದ್ದೂ ಸಹ ಒಂದು ಸೆಕೆಂಡ್ನಲ್ಲಿ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರು ಹೇಗೆ ಪವಿತ್ರತೆಯ ಒಂದು ಪ್ರತಿಜ್ಞೆ ಮಾಡಿ ಗೀತೆಯಾಗಿದೆ ಯಹ ವಕ್ತ ಜಾರಹ ಹೇ ಈ ಸೃಷ್ಣಾಟ ಚಕ್ರದ ಸಮಯ ಈಗ ಕಳೀತಾ ಹೋಗ್ತಾ ಇದೆ ಸಂಗಮದ ಸಮಯ ಈಗ ಸಂಪೂರ್ಣ ಆಗ್ತಾ ಇದೆ ಅಂತ ಓಂ ಶಾಂತಿ ಬಾಪ್ ಆತೇ ಹೇ ಸಬ್ಕೋ ಸೆಕೆಂಡ್ ಮೇ ಜೀವನ್ ಮುಕ್ತಿದೇನೆ ಬಾಬಾ ಇದ್ರೆ ತಂದೆ ಬರುವುದೇ ಒಂದು ಸೆಕೆಂಡ್ನಲ್ಲಿ ನಾವು ಮಕ್ಕಳಿಗೆ ಜೀವನ್ ಮುಕ್ತಿ ಕೊಡಲಿಕ್ಕೆ ಗಾಯನ್ ಬಿ ಹೇ ಸಬ್ ಸದ್ಗತಿ ದಾತ ಜೀವನ್ ಮುಕ್ತಿ ದಾತ ಏಕ್ ಹೇ ಗಾಯನ ಸಹ ಮಾಡಲಾಗ್ತದೆ ಏನಂತ ಸರ್ವರ दाता ಜೀವನ್ ಮುಕ್ತಿ ದಾತ ಒಬ್ರೇ ಆಗಿದ್ದಾರೆ ಏಕ್ ಸೆಕೆಂಡ್ ಮೇ ಜೀವನ್ ಮುಕ್ತಿ ಕ್ಯೂ ಕತೆ ಹ್ಞೂ ಬಾಬಾ ಕೇಳ್ತಾ ಇದ್ದಾರೆ ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂತ ಯಾಕೆ ಹೇಳಲಾಗ್ತದೆ ಜೆಸ್ ರಾಜಾ ರಾಜ ಜನಕ ಮಿಸಾಲ್ ಹೆ ಯಾಕೆಂದರೆ ರಾಜ ಜನಕನ ಒಂದು ಉದಾಹರಣೆ ಆಗಿದೆ ನಾಮ್ ಜನಕ್ ನಾಮ್ ಪರಂತು ಭವಿಷ್ಯ ಮೇ ವಹಿ ಬಂತಾ ಹೇ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಉದಾಹರಣೆಗೆ ರಾಜ ಜನಕನ ಹೆಸರು ಅವರೇ ಭವಿಷ್ಯದಲ್ಲಿ ಅನುಜನಕ್ ಆಗ್ತಾರೆ ಅಂದರೆ ಶ್ರೀಕೃಷ್ಣ ಆಗ್ತಾರೆ ಅಂತ ಜನಕ್ಕೆಲೇ ಕತೆ ಹೇಗೆ ಉನ್ಹೇ ಏಕ್ ಸೆಕೆಂಡ್ ಮೇ ಜೀವನ್ ಮುಕ್ತಿ ಮಿಲಿ ಲೇಕಿನ್ ಮುಕ್ತಿ ತೋ ಸತ್ಯುಗ್ ತ್ರೇತಾ ಕಹೆಂಗೆ ಅವ್ರು ಹೇಳ್ತಾರೆ ರಾಜ ಜನಕನಿಗೆ ಒಂದು ಸೆಕೆಂಡ್ನಲ್ಲಿ ಮುಕ್ತಿ ಸಿಕ್ತು ಅಂತ ಆದರೆ ಬಾಬಾ ನಾವು ಮಕ್ಕಳಿಗೆ ಸ್ಪಷ್ಟಪಡಿಸ್ತಾ ಇದ್ದರೆ ಜೀವನ್ ಮುಕ್ತಿ ಅಂದರೆ ಸತ್ಯುಗ ಹಾಗೂ ತ್ರೇತಾಯುಗದಲ್ಲಿ ಮಾತ್ರ ನಾವು ಮಕ್ಕಳಿಗೆ ಜೀವನ್ ಮುಕ್ತಿ ಸಿಗ್ತದೆ गुरु कान में मंत्र ಮಂತ್ರ ದೇತೆ उसे ವಶೀಕರಣ ಮಂತ್ರ ಭೀ कहते हैं ಬಾಬಾ ಹೇಳ್ತಾ ಇದ್ರೆ ಉದಾಹರಣೆಗೆ ಲೌಕಿಕ ಜಗತ್ನಲ್ಲಿ ಗುರುಗಳು ಮಂತ್ರ ಕೊಡ್ತಾರೆ ಒಂದು ಕಿವಿಯಲ್ಲಿ ಮಂತ್ರ ಕೊಡ್ತಾರೆ ಅದೇ ಆ ಮಂತ್ರ ನೀವು ಬೇರೆ ಯಾರಿಗೂ ಹೇಳಬಾರ್ದಂತ ಮಂತ್ರ ಹೇಳ್ತಾರೆ ಅದಕ್ಕೆ ಅವರು ವಶೀಕರಣ ಮಂತ್ರ ಅಂತ ಹೇಳ್ತಾರೆ ವೇತು ಸಬ್ ಮಂತ್ರ ದೇತೆ ಲೇಕಿನ್ ತುಮೇ ಮಿಲ್ತಾ ಹೇ ಮಹಾಮತ್ರ ಜೀವನ್ ಮುಕ್ತಿ ಕಾ ಮಂತ್ರ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಆ ಲೌಕಿಕ ಜಗತ್ತಿನ ಗುರುಗಳಂತೂ ಬರೀ ಮಂತ್ರ ಮಾತ್ರ ಕೊಡ್ತಾರೆ ಆದರೆ ಈಗ ನಾವು ಮಕ್ಕಳಿಗೆ ನಮ್ಮ ಸದ್ಗುರು ಯಾವುದೇನು ಕೊಡ್ತಾರೆ ಮಹಾ ಕೊಡ್ತಾರೆ ಜೀವನ್ ಮುಕ್ತಿ ಪಡೆಯುವಂಥ ಮಂತ್ರವನ್ನು ಕೊಡ್ತಾರೆ ಏ ಮಂತ್ರ ಕೋಂದಿತ್ತೆ ಹೇ ಹಾಗಾದ್ರೆ ಈ ಮಂತ್ರ ಯಾರು ಕೊಡ್ತಾರೆ ಬಾಬಾ ಉತ್ತರ ಹೇಳ್ತಾಯಿದ್ರೆ ಬ್ರಹ್ಮ ಕುಮಾರ್ ಕುಮಾರಿಯ ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಎಲ್ಲರಿಗೂ ಸಹ ಈ ಒಂದು ಜೀವನ್ಮುಕ್ತಿ ಪಡೆಯುವಂಥ ಮಂತ್ರವನ್ನು ಕೊಡ್ತಾ ಇದ್ದೇವೆ ಉನೇಯ ಮಂತ್ರ ಕಾಸೆ ಮಿಲ ಉಸು ಸದ್ಗುರು ಸೇ ಹಾಗಾದರೆ ಈ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಈ ಮಂತ್ರ ಎಲ್ಲಿಂದ ಸಿಕ್ತು ನಮ್ಮ ಸದ್ಗುರು ಶಿವಪರಮಾತ್ಮನಿಂದ ಸಿಕ್ಕಿದೆ ನಮಗೆ ಸರ್ವೋತ್ತಮ್ ತೋ ಏಕಹಿ ಬಾಪ್ ಹೇ ಫಿರ್ ತುಂಬೆ ಸರ್ವೋತ್ತಮ್ ಬಂತೇ ಹೋ ಉನ್ಮೆ ಸರ್ವೋತ್ತಮ್ ಗುರು ಹೋತೆ ಹೇ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಸರ್ವೋತ್ತಮ ಅಂದ್ರೆ ಒಬ್ಬ ತಂದೆ ಮಾತ್ರ ಆಗಿದಾರೆ ನಂತರ ನಾವು ಮಕ್ಕಳು ಸಹ ಏನು ಆಗ್ತೇವೆ ಸರ್ವೋತ್ತಮರಾಗ್ತೇವೆ ಅವರಲ್ಲೂ ಸಹ ಸರ್ವೋತ್ತಮ ಗುರು ಅಂತ ಇರ್ತಾರೆ ತುಂಬಿ ಸದ್ಗುರುಕೆ ಬಚ್ಚೆ ಗುರು ಹೋ ಇವತ್ತು ಬಾಬಾ ನಮ್ಗೆ ಎಷ್ಟು ದೊಡ್ಡ ಟೈಟಲ್ ಕೊಡ್ತಾ ಇದ್ರೆ ನಾವು ಸಹ ಸದ್ಗುರುವಿನ ಮಕ್ಕಳು ಗುರುಗಳಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಗೀತಾ ಸುನಾನೆ ವಾಲೆ ಕೋ ಬಿ ಗುರು ಕಾ ಜಾತ ಹೇ ನಂಬರ್ ವಾರ್ ತೋ ಹೋತೇ ಹೇ ತುಮ್ ಬಿ ಸತ್ ಬೋಲ್ನೆ ವಾಲೆ ಗುರು ಹೋ ಬಾಬಾ ತಿಳಿಸ್ಕೊಡ್ತಾ ತಿಳ್ಸ್ಕೊಡ್ತಾಯಿದ್ರೆ ಯಾರು ಗೀತೆಯನ್ನು ಓದಿ ಹೇಳ್ತಾರೆ ಅವರಿಗೂ ಸಹ ಏನಂತ ಹೇಳ್ತಾರೆ ಗುರು ಅಂತ ಹೇಳ್ತಾರೆ ಅದೇ ರೀತಿ ನಾವು ಸಹ ಎಲ್ಲರೂ ಸಹ ಒಂದೇ ರೀತಿ ಆಗಿರೋದಿಲ್ಲ ಎಲ್ಲ ಗುರುಗಳು ಒಂದೇ ಸಮಾನ ಇರೋದಿಲ್ಲ ನಂಬರ್ ವಾರಾಗಿರ್ತಾರೆ ಅದೇ ರೀತಿ ಬಾಬಾ ತೀರ್ಸ್ಕೊಡ್ತಾರೆ ನೀವು ಸಹ ಸತ್ಯವನ್ನು ನುಡಿಯುವಂತಹ ಗುರುಗಳಾಗಿದ್ದೀರಾ ಅಂತ ಈಶ್ವರ್ ಕೆ ಈಶ್ವರ್ಗೆ ಮೇ ಝೂಟ್ ನಹಿ ಬೋಲ್ತೆ ಹೋ ನಾವು ಮಕ್ಕಳು ಎಂದೂ ಸಹ ಈಶ್ವರನ ಬಗ್ಗೆ ಅಥವಾ ಈಶ್ವರನ ಪರಿಚಯದ ಬಗ್ಗೆ ಅಸತ್ಯವನ್ನು ನುಡಿಯೋದಿಲ್ಲ ಪಹಲೆ ಪಹಲೆ ತುಮ್ ಪವಿತ್ರತಾ ಕೆಪರ ಹಿ ಸಮಜಾತೆ ಹೋಗಿ ಬಾಪ್ಸೆ ಪ್ರತಿಜ್ಞಾ ಕರೋ ಹಮ್ ಕಬೀ ಬಿ ವಿಕಾರ ಮೇ ನಂಗೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮೊದಲು ಮೊದಲು ನಾವು ಪವಿತ್ರತೆ ಮೇಲೇನೆ ತಿಳಿಸ್ಕೊಡ್ತೇವೆ ಏನಂತ ತಂದೆ ಜೊತೆಗೆ ಪವಿತ್ರತೆಯ ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ ನಾವೆಂದೂ ಸಹ ವಿಕಾರದಲ್ಲಿ ಹೋಗೋದಿಲ್ಲ ಜೂಟ್ ಆದಿ ನ ಬೋಲ್ನಾಯ ಯಾತೋ ಕಾಮನ್ ಬಾತ್ ಹೇ ಝೂಡ್ತೋ ಭೋತೋನ್ಸೆ ನಿಕಲ್ತಿ ಇರತೀ ಹೇ ಪರ್ ಯಹ ವಹ ಬಾತ್ ನಿ ಯ ಹೇ ಪವಿತ್ರತಾ ಕಿ ಬಾತ್ ಬಾಬಾ ತಿಳ್ಸ್ಕೊಡ್ತಾರೆ ಸುಳ್ಳು ಮಾತಾಡೋದು ಇದೇನು ಎಲ್ಲರೂ ಮಾತಾಡ್ತಾರೆ ಸಾಮಾನ್ಯವಾದ ಮಾತು ಅಂತ ಹೇಳ್ತಾರೆ ಬಾಬಾ ಆದರೆ ಎಲ್ಲರೂ ಪ್ರತಿಯೊಬ್ಬರು ಏನಾರು ಅಂದರೆ ಸುಳ್ಳು ಸುಳ್ಳು ಹೇಳ್ತಾನೆ ಇರ್ತಾರೆ ಆದರೆ ಇಲ್ಲಿ ಆ ರೀತಿಯ ಒಂದು ಮಾತಿಲ್ಲ ಇಲ್ಲೇನಾಗಿದೆ ಪವಿತ್ರತೆಯ ಮಾತಾಗಿದೆ ಗೃಹಸ್ಥ ವ್ಯವಹಾರ ಮೇ ರೇ ಇಸ್ ಅಂತಿಮ ಜನಮೇ ಹಮ್ ಬಾಪ್ಸೆ ಪ್ರತಿಜ್ಞಾ ಕರ್ತೇ ಹೇಕಿ ಹಮ್ಮ ಕಮಲ ಪುಷ್ಪ ಸಮಾನ ಪವಿತ್ರರ ಹೆಂಗೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಇಲ್ಲಿ ಏನಾಗಿದೆ ಅಂದರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಸಹ ಈ ಒಂದು ಅಂತಿಮ ಜನ್ಮದಲ್ಲಿ ನಾವು ಪರಮಾತ್ಮ ತಂದೆ ಜೊತೆ ಪ್ರತಿಜ್ಞೆ ಮಾಡ್ತೇವೆ ನಾವು ಕಮಲ ಪುಷ್ಪ ಸಮಾನ ಪವಿತ್ರ ಆಗಿರ್ತೇವೆ ಅಂತ ತು ಯಹ ಪವಿತ್ರನೇ ಕೀ ಮಾತೇ ಇಲ್ಲೇನಾಗಿದೆ ಪವಿತ್ರ ಇರುವಂಥ ಮಾತಾಗಿದೆ ಕಹಿಂಗೆ ಇವತ್ತು ಬಹುತ್ ಬೀ ಮಂಜಿಲ್ ಹೇ ಇವತ್ತು ಹೋನೇ ಇರ್ಸಕ್ತ ಆದರೆ ಲೌಕಿಕದವ್ರು ಹೇಳ್ತಾರೆ ಇದಂತೂ ಭಾಳ ದೊಡ್ಡ ಒಂದು ಗುರಿ ಆಗಿದೆ ಇದಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ತುಂಬ ಕಹ್ಯಂಗೆ ವಾಹ ಕ್ಯೂನೇ ಹೋಸಕ್ತ ಆದರೆ ನಾವು ಮಕ್ಕಳು ಅವರಿಗೆ ಚಾಲೆಂಜ್ ಮಾಡ್ತೇವೆ ಯಾಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅವಶ್ಯವಾಗಿ ಸಾಧ್ಯ ಇದೆ ಅಂತ ನಾವು ಅವ್ರಿಗೆ ಚಾಲೆಂಜ್ ಮಾಡ್ತೀವಿ ಇವತ್ತು ಗಾಯಾ ಹೂವ ಹೇ ಕಮಲ್ ಫುಲ್ ಸಮಾನ ದೃಷ್ಟಾಂತ ಶಾಸ್ತ್ರೋ ಮೇಲಿಕ್ಕ ಹೂವೇ ಬಾಬಾ ತಿರ್ಸ್ಕೊಡ್ತಾರೆ ಗಾಯನೇ ಇದೆ ಕಮಲ ಪುಷ್ಪ ಸಮಾನ ಅಂತ ಯಾಕೆ ಹೇಳ್ತೇವೆ ಕಮಲ ಕೆಸರಿನಲ್ಲಿ ಇದ್ದರೂ ಸಹ ಆ ಕೆಸರು ಅಥವಾ ನೀರು ಏನು ಅಂಟದಂಗೆ ಮೇಲೆ ಇರ್ತದೆ ಅದಕ್ಕೋಸ್ಕರ ಕಮಲಿನ ಒಂದು ಕಮಲ ಪುಷ್ಪದ ಒಂದು ಗಾಯನ ಇದೆ ಇದೆಲ್ಲವೂ ಸಹ ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದೆ ಜರೂರ್ ಬಾಪ್ನೆ ಹಿ ಐ ಸಿ ಶಿಕ್ಷಾ ದೀಹೆ ಹೈ ಬಿ ಭಗವಾನು ವಾಚ್ ಯಾ ಬ್ರಾಹ್ಮಣೋ ಕಾ ವಾಚ್ ಬಾಬಾ ತಿಳ್ಸ್ಕೊಡ್ತಿದ್ರೆ ಈ ಒಂದು ಶಿಕ್ಷಣ ಅವಶ್ಯವಾಗಿ ಪರಮಾತ್ಮ ತಂದೆಯೇ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಭಗವಾನು ವಾಚ್ ಅಂತ ಹೇಳ್ತಾರೆ ಅಥವಾ ನಾವು ಬ್ರಾಹ್ಮಣರ ವಾಚ್ ಅಂತೂ ಹೇಳ್ತಾರೆ ಭಗವಾನ್ ತೋ ಸಬ್ಕೊನೇ ಹೇ ಬ್ರಾಹ್ಮಣ್ ಬಚ್ಚೆ ಹೀ ಸುನತೆ ಬಾಬಾ ತಿಳ್ಸ್ಕೊಡ್ತಾರೆ ಈ ಭಗವಂತ ಪವಿತ್ರ ಆಗಿರ್ಬೇಕಂತ ಎಲ್ಲರಿಗೂ ಹೇಳೋದಿಲ್ಲ ಯಾರು ಬ್ರಾಹ್ಮಣರಾಗಿದ್ದೇವೆ ಯಾರು ಪರಮಾತ್ಮನ ಮಕ್ಕಳಾಗಿದ್ದೇವೆ ಅವರಿಗೇ ಬಾಬಾ ಈ ಜ್ಞಾನವನ್ನು ತಿಳಿಸ್ಕೊಡ್ತಾರೆ ಯ ತುಮೇ ಸಬ್ಕೋ ಹೇ ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಈ ಮಾತನ್ನು ನಾವು ನಮಗೆ ಎಲ್ಲರಿಗೂ ಸಹ ಏನು ಮಾಡಬೇಕು ತಿಳಿಸ್ಕೊಡ್ಬೇಕಾಗಿದೆ ಮೂಲ ಬಾತೇ ಪವಿತ್ರತಾಕಿ ಅದಕ್ಕೋಸ್ಕರ ಬಾಬಾ ಇವತ್ತು ನಮಗೆ ವಿಶೇಷವಾಗಿ ಪವಿತ್ರತೆ ಬಗ್ಗೆ ಬಹಳಷ್ಟು ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ ಮುಖ್ಯ ಮಾತೇನಾಗಿದೆ ಪವಿತ್ರತೆಯದಾಗಿದೆ ಕಮಲ ಫುಲ್ ಸಮಾನ ಪವಿತ್ರ ಬನಹೆ ಜನಕ ಮಿಸಲ್ ನಾವು ಮಕ್ಕಳಿಗೆ ಕಮಲ ಪುಷ್ಪ ಸಮಾನ ಪವಿತ್ರ ಅಂದರೆ ಕೆಸರದಲ್ಲಿದ್ದರೂ ಸಹ ಕೆಸರು ಅಂಟದ ಹಾಗೆ ಪವಿತ್ರ ಆಗಿರಬೇಕು ಉದಾಹರಣೆಗೆ ಜನಕನ ಉದಾಹರಣೆ ಕೊಡ್ತಾರೆ ವಹಿ ಜನಕ ಫಿರ್ ಅನುಜನಕ್ ಬನ ಜಾಧೆ ಅನುರಾಧೆ ಬಂತೇ ಹೇ ಕೊ ನಾಮ ನಾರಾಯಣ ಹೇತೋ ಭವಿಷ್ಯ ಮೇ ಭಿ ಅನುನಾರಾಯಣ ಬಂತ ಯ ಅಕ್ಯೂರೇಟ್ ಬಾತ್ ಹೇ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಜನಕ ಅಂದ್ರೆ ಅನುಜನಕ್ ಅಂದ್ರೆ ಕೃಷ್ಣನಿಗೆ ಹೇಳಲಾಗ್ತದೆ ರಾಧೆ ಅನುರಾಧೆ ಆಗ್ತಾ ಅಂದ್ರೆ ಈ ಸರ್ ರಾಧೆ ಇದ್ರು ಸಹ ಮುಂದೆ ಸತ್ಯುಗದಲ್ಲಿ ಸಹ ಅವರು ನಿಜವಾದ ರಾಧೆ ಆಗ್ಬೋದು ಅದೇ ರಾಧೆ ಮತ್ತೆ ಲಕ್ಷ್ಮಿ ಆಗ್ತಾಳೆ ಅದಕ್ಕೆ ಕೆಲವರಿಗೆ ನಾರಾಯಣ ಇದ್ರೂ ಸಹ ಮತ್ತು ಭವಿಷ್ಯದಲ್ಲಿ ನಿಜವಾದ ನಾರಾಯಣ ಆಗ್ತಾರೆ ಅಂತ ಇದು ಅಕ್ಯುರೇಟ್ ಆದ ಮಾತಾಗಿದೆ ಅಂತ ಹೇಳ್ತಾರೆ ಬಾಬಾ ತೋ ಜೋ ಬಿ ಆತೇ ಹೇ ಉನ್ಕೋ ಸಂಜಾನ ಪಡೆ ಅದರಿಂದ ಯಾರೇ ಬಂದರೂ ಸಹ ಅವರಿಗೆ ನಾವೇನು ಮಾಡಬೇಕು ಈ ಜ್ಞಾನವನ್ನು ತಿಳಿಸ್ಕೊಡ್ಬೇಕಾಗಿದೆ ಸುನಾತೋ ಹೇ ಸೆಕೆಂಡ್ ಮೇ ಜೀವನ್ ಮುಕ್ತಿ ಗೃಹಸ್ಥ ವ್ಯವಹಾರ ಮೇರತಿ ಉಂಚ್ ಪದ್ ಪಾಯ ಜಾ ಸಕ್ತಾ ಹೇ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯ ಗಾಯನಿದೆ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ನಾವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದೂ ಸಹ ಶ್ರೇಷ್ಠ ಪದವಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಹಮ್ಮ ಅನುಭವ ಸೇ ಕತೆ ಗಪೋಡೆ ಮಾರ್ತೆ ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರ್ಯರು ಈ ಜ್ಞಾನವನ್ನ ಅನುಭವದಿಂದ ಹೇಳ್ತೇವೆ ಹೊರತು ಸುಮ್ಮನೆ ಸುಳ್ಳು ಹೇಳುವುದಿಲ್ಲ ಅಂತ ಹೇಳ್ತಾನೆ ಭಗವಾನ್ वाच ಮುಖ್ಯ ಬಾತ್ ಸಮಜಾನಿ है ಭಗವಾನ್ सबका बाप ಬಾಪ್ बाबा ಬಾಬಾ ತಿಳಿಸ್ಕೊಡ್ತಾ ಭಗವಾನ್ ವಾಚ ಮುಖ್ಯವಾದ ಮಾತೇನಾಗಿದೆ ಬಾಬಾ ಸರ್ವರ ತಂದೆ ಆಗಿದಾರೆ ಭಗವಂತ ಅಂದ್ರೆ ಸರ್ವರ ತಂದೆ ಆಗಿದ್ದಾರೆ ಜರೂರ್ ಮುನ್ ಮುಕ್ತಿ ದಾತಾ ಬಿ ವಹಿ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅವಶ್ಯವಾಗಿ ಜೀವನ್ ಮುಕ್ತಿ ಸಹ ಆ ಭಗವಂತ ತಂದೆಯಾಗಿದ್ದಾರೆ ಏ ಹೇ ಪ್ರವೃತ್ತಿ ಮಾರ್ಗ ಸನ್ಯಾಸಿಯೊಂಕಾಯೆ ನಿವೃತ್ತಿ ಮಾರ್ಗ ಬಾಬಾ ನಾವು ಮಕ್ಕಳಿಗೆ ಯಾವುದೂ ಮನೆ ಮಠ ಬಿಡು ಅಂತ ಹೇಳಿಲ್ಲ ಗೃಹಸ್ಥಿ ಬಿಡು ಅಂತ ಹೇಳಿಲ್ಲ ನಮ್ದೇನಾಗಿದೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ ಆದರೆ ಸನ್ಯಾಸಿಯವ್ರದೇನಾಗಿದೆ ನಿವೃತ್ತಿ ಮಾರ್ಗ ಅವರೆಲ್ಲ ಮನೆ ಮಠ ಬಿಟ್ಟು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ವ ಕಬಿ ರಾಜ್ಯೋಗ ಸಿಗ್ಲಾ ನೈಸ್ ಆಕ್ತೆ ಅದಕ್ಕೋಸ್ಕರ ಆ ಸನ್ಯಾಸಿಗಳು ಎಂದೂ ಸಹ ರಾಜಯೋಗವನ್ನು ಕಲಿಸ್ಕೊಡ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಒತ ಗರ್ಭಾರ್ ಚೋಡು ಬಾಗ್ನೆ ವಾಲೆ ಬಾಬಾ ಸನ್ಯಾಸಿಗಳಿಗೆ ಹೇಳ್ತಾರೆ ಅವರಂತೂ ಮನೆ ಮಠ ಬಿಟ್ಟು ಓಡೋಗ್ತಾರೆ ಅಂತ ಓ ಯ ಜ್ಞಾನ ದೇ ನಹಿಸ್ತೇ ಯ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಆ ಸನ್ಯಾಸಿಗಳು ಈ ಜ್ಞಾನ ಕೊಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದೇನಾಗಿದೆ ರಾಜಯೋಗ ಆಗಿದೆ ರಾಜರಾಗುವಂಥ ಯೋಗ ಆಗಿದೆ ವ್ಯವಹಾರ ರತೆ ಕಮಲ್ ಫುಲ್ ಸಮಾನ್ ಪವಿತ್ರ ನಾಯೆ ಹ್ಞೂ ರಾಜರಾಗೋದಂದರೆ ಗೃಹಸ್ಥ ವ್ಯವಹಾರದಲ್ಲಿದ್ದೂ ಸಹ ಏನು ಮಾಡಬೇಕು ಕಮಲಪುಷ್ಪ ಸಮಾನ ಪವಿತ್ರ ಆಗಿರಬೇಕಾಗಿದೆ ಸತ್ಯುಗ್ಮೆ ಭಾರತ್ ಪವಿತ್ರ ಪ್ರವೃತ್ತಿ ಮಾರ್ಗಥ ವೈಸ್ಲೆಸ್ ದುನಿಯಾತಿ ಬಾಬಾ ಇದ್ದರೆ ಸತ್ಯುಗ್ದಲ್ಲಿ ಇದೇ ಭಾರತ ಎಲ್ಲರೂ ಸಹ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದರೆ ಆದರೆ ಜಗತ್ತು ನಿರ್ವಿಕಾರಿ ಜಗತ್ತಾಗಿತ್ತು ಅಂತ ರಾಜಾಯಿ ಮೇ ಸ್ತ್ರೀ ಪುರುಷ ದೋನೋ ಚೈ ಹ್ಞೂ ರಾಜ್ಯ ಭಾಗ್ಯ ಮಾಡಬೇಕಂದ್ರೆ ಸ್ತ್ರೀನೂ ಬೇಕು ಪುರುಷ ಇಬ್ಬರೂ ಬೇಕು ತಾನೆ ಹ್ಞೂ ತೋ ಸಂಜಾನ ಪಡ್ತಾಯ ಹಮ್ ಅನುಭವಿ ಹೇ ಅದಕ್ಕೋಸ್ಕರ ಯಾರು ಪತಿ ಪತ್ನಿ ಇಬ್ಬರೂ ಸಹ ಜ್ಞಾನದಲ್ಲಿ ಬರ್ತಾಯಿರ್ತಾರೆ ಅವರು ಹೇಳ್ತಾರೆ ಅವರು ಹೇಳ್ತಾರೆ ನಮಗೀಗ ಅನುಭವ ಇದೆ ನಾವು ಗೃಹದಲ್ಲಿದ್ದು ಸಹ ಏನಾಗಿದ್ದೇವೆ ಪವಿತ್ರ ಆಗಿದೆ ಅಂತ ತಿಳಿಸ್ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ ಹಮ್ ಜಾನತೆ ಹೇ ಪವಿತ್ರ ಬಂದು ಬಾಪ್ ದ್ವಾರ ಪವಿತ್ರ ದುನಿಯಾಕೆ ಮಾಲೀಕ್ ಬಂತೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಪವಿತ್ರರಾಗಿ ತಂದೆಯ ಮೂಲಕ ಪವಿತ್ರ ಜಗತ್ತಿನ ಮಾಲೀಕರಾಗ್ತೇವೆ ಪವಿತ್ರ ಪ್ರವೃತ್ತಿ ಮಾರ್ಗ ಥಾ ಅಬ್ ತೋ ಅಪವಿತ್ರ ಪ್ರವೃತ್ತಿ ಮಾರ್ಗ ಯ ದುನಿಯಾ ಹಿ ಭ್ರಷ್ಟಾಚಾರಿ ಹೇ ವ ಶ್ರೇಷ್ಠಾಚಾರಿ ದುನಿಯಾ ದುನಿಯಾತಿ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗ ಆಗಿದೆ ಅದಕ್ಕೋಸ್ಕರ ಈ ಜಗತ್ತೇನಾಗಿದೆ ಭ್ರಷ್ಟಾಚಾರ ಜಗತ್ತಾಗಿದೆ ಸತ್ಯುಗದಲ್ಲಿ ಶ್ರೇಷ್ಠಾಚಾರ ಜಗತ್ತಾಗಿತ್ತು ರಾವಣ್ ಭ್ರಷ್ಟಾಚಾರಿ ಬನಾತೆಹಿ ರಾಮ್ ಶ್ರೇಷ್ಠಾಚಾರಿ ಬನಾತೆಹಿ ರಾವಣ ಅಂದರೆ ಪಂಚವಿಕಾರಗಳು ನಮ್ಮನ್ನು ಭ್ರಷ್ಟಾಚಾರಿಯನ್ನಾಗಿ ಮಾಡ್ತದೆ ಹಾಗೂ ನಿರಾಕಾರ ಶಿವ ತಂದೆ ನಮ್ಮಲ್ಲಿ ದೈವಿ ಗುಣಗಳನ್ನು ತುಂಬಿ ನಮಗೆ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾರೆ ಆದ ಕಲ್ಪ ರಾವಣ ರಾಜ್ಯ ಚಲಿತ ಹೇ ಭ್ರಷ್ಟಾಚಾರಿ ದುನಿಯಾಮೇ ಭಕ್ತಿ ಮಾರ್ಗ ಬಾಬಾ ತಿಳಿಸ್ಕೊಡ್ತಂದರೆ ಅರ್ಧ ಕಲ್ಪ ಅಂದರೆ ದ್ವಾಪರ್ ಹಾಗೂ ಕಲಿಯುಗ ಅರ್ಧಕಲ್ಪ ಈ ಭ್ರಷ್ಟಾಚಾರ ರಾವಣ ರಾಜ್ಯ ನಡೀತದೆ ಜೊತೆಗೆ ಭ್ರಷ್ಟಾಚಾರ ಜಗತ್ತಿನಲ್ಲಿ ಭಕ್ತಿ ಮಾರ್ಗವೂ ಸಹ ನಡೀತದೆ दान पुण्य आदि करते रहते हैं क्योंकि भ्रष्टाचार है। भक्ति दान पुण्य माता याक बहुत भ्रष्टाचार स्वपा श्रेष्ठ आगे अंत दान पुण्य माता समझते हैं मनुष्य जितना भक्ति दान पुण्य करेंगे फिर भगवान मिलेगा याक भक्तिर तक मनुष्य ना भक्ति एस्े दान पुण्यम अस्ट नम्बर भगवंत ಸಿಗ್ತಾರೆ ಅಂತ ಮಾಡ್ತಾ ಇರ್ತಾರೆ ಭಗವಾನ್ ಕಿ ಭಕ್ತಿ ಕರ್ತೆ ಹೇ ಭಗವಂತನ ಪಡಿಬೇಕಂತ ಭಗವಂತನ ಭಕ್ತಿ ಮಾಡ್ತಾರೆ ಕತೆ ಹೇ ಕಿ ಆಕರ್ ಹಮ್ಕೋ ಶ್ರೇಷ್ಠ ಬನಾವ್ ಭಾರತ್ ಶ್ರೇಷ್ಠಾಚಾರಿತ ಅಭಿ ನಹಿ ಹೇ ಹ್ಮ್ ಭಕ್ತಿ ಮಾಡ್ತಾ ಮಾಡ್ತಾ ಭಗವಂತನ ಕರಿತಾ ಇದ್ದಾರೆ ಹೇ ಭಗವಂತ ಬಾ ಬಂದು ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡುವಂತ ಹ್ಮ್ ಭಾರತನೇ ಒಂದು ಸಮಯದಲ್ಲಿ ಸತ್ಯುಗದಲ್ಲಿ ಎಲ್ಲರೂ ಸಹ ಏನಾಗಿದ್ರು ಶ್ರೇಷ್ಠಾಚಾರಿಯಾಗಿದ್ದರು ಆದರೆ ಈಗ ಯಾರೂ ಸಹ ಶ್ರೇಷ್ಠರಿಲ್ಲ ಅಂತ ಹೇಳ್ತಾರೆ ಬಾಬಾ ಭ್ರಷ್ಟಾಚಾರಿ ಹಿ ಶ್ರೇಷ್ಠಾಚಾರಿ ಬಂತೆಯೇ ಭಾರತ್ ಕೀ ನೈ ರಚನಾ ಕೀ ಕಹಾನಿ ಕೊಯ್ ನಹಿ ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾರೆ ಯಾರು ಭ್ರಷ್ಟಾಚಾರಿಗಳಾಗಿದ್ದರೂ ಅವರೇ ಏನಾಗ್ತಾರೆ ಶ್ರೇಷ್ಠಾಚಾರಿಗಳಾಗ್ತಾರೆ ಭಾರತದಲ್ಲೇ ಹೊಸ ರಚನೆ ಆಗಿದೆ ಈ ಕತೆ ಯಾರಿಗೂ ಸಹ ಗೊತ್ತೇ ಇಲ್ಲ ಚಿತ್ರೋ ದ್ವಾರ ಅಚ್ಚಿ ಥರ ಸಮಜಾಯ ಜಾ ಅದಕ್ಕೋಸ್ಕರ ಯಾರಿಗಾದ್ರೂ ನಾವು ಜ್ಞಾನ ತಿಳಿಸ್ಕೊಡ್ಬೇಕಂದ್ರೆ ಚಿತ್ರಗಳ ಮೂಲಕ ಬಾಬಾ ಸೆವೆನ್ ಡೇಸ್ ಕೋರ್ಸಿನ ಚಿತ್ರ ಏನು ಮಾಡಿದ್ದಾರೆ ಆ ಚಿತ್ರದ ಮೂಲಕ ನಾವು ಚಿತ್ರ ತೋರಿಸಿ ತೋರಿಸಿ ಜ್ಞಾನವನ್ನು ತಿಳ್ಕೊಂಡ್ರೆ ಅವರಿಗೆ ಚೆನ್ನಾಗಿ ಅರ್ಥ ಆಗ್ತದೆ ತಿಳ್ಕೊತಾರೆ ಅಂತ ಹೇಳ್ತಾರೆ ಬಾಬಾ ಐಸೆ ಐಸೆ ಚಿತ್ರ ಬನಾನೆ ಪಡೆಂಗೆ ಹರೇಕ್ ಸೆಂಟರ್ ಪರ್ ಪ್ರದರ್ಶನಕ್ಕೆ ಚಿತ್ರ ಹೋನ ಚೈ ಹ್ಞೂ ಬಾಬನ ಜ್ಞಾನವನ್ನು ಹೇಳುವಂಥ ಚಿತ್ರವನ್ನು ಮಾಡಬೇಕು ಅದಕ್ಕೆ ಈಗ ಈಗವತ್ತು ಬಾಬಾ ಹೇಳ್ತಾ ಇದ್ದರೆ ಪ್ರತಿಯೊಂದು ಸೆಂಟರ್ನಲ್ಲಿ ಸೆವೆನ್ ಡೇಸ್ ಕೋರ್ಸ್ ಕೊಡುವ ಚಿತ್ರ ಅಂತೂ ಇರಲೇಬೇಕು ಅಂತ ಹೇಳ್ತಾರೆ ಬಾಬಾ ಬಾಬಾ ಡೈರೆಕ್ಷನ್ ದೇತೆ ಬ ಲಿಖದೆ ಕಿ ಚಿತ್ರ ಹಮಾರೆ ಪಾಸ್ ನೋ ಬಾಬಾ ಡೈರೆಕ್ಷನ್ ದೇಗೆ ಯಹ ಬೋ ಫಿರ್ ಸಬ್ಕೋ ಭೇಜೋ ತೋ ಸಬ್ಕೆ ಪಾಸ್ ಪ್ರದರ್ಶನಿ ಹೋಗಿ ಬಾಬಾ ಇವತ್ತು ನಮಗೆ ಡೈರೆಕ್ಷನ್ ಕೊಡ್ತಾಯಿದ್ದಾರೆ ಯಾರ ಹತ್ರ ಸೆವೆನ್ ಡೇಸ್ ಕೋರ್ಸಿನ ಚಿತ್ರ ಇಲ್ಲ ಅವ್ರು ಬರೀರಿ ನಮ್ಮ ಹತ್ರ ಚಿತ್ರ ಇಲ್ಲ ಅಂದಾಗ ಬಾಬಾ ಇಲ್ಲಿ ಚಿತ್ರ ಮಾಡಿ ನಿಮಗೆ ಚಿತ್ರವನ್ನು ಕಳಿಸ್ಕೊಡ್ತಾರೆ ಎಕ್ಸಿಬಿಷನ್ ಹಾಕಲಿಕ್ಕೆ ಪ್ರದರ್ಶನೆ ಹಾಕಲಿಕ್ಕೆ ಚಿತ್ರವನ್ನು ಮಾಡಿ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ ಬಾಬಾ ಯ ಚಿತ್ರ ಬಹುತಃ ಅರ್ಥಸಹಿತೆ ಬಾಬಾ ಏನು ಚಿತ್ರ ಮಾಡಿದರೆ ಪ್ರತಿಯೊಂದು ಚಿತ್ರ ಭಾಳಷ್ಟು ಅರ್ಥಸಹಿತವಾದ ಚಿತ್ರ ಆಗಿದೆ ಅಂದರೆ ಆ ಚಿತ್ರ ನೋಡಿದ್ರೇ ಎಲ್ಲ ಬಾಬನ ಜ್ಞಾನ ಸ್ಪಷ್ಟ ಆಗಬೇಕು ಅಂತ ಪಹಲೆ ಪಹಲೆಯ ಬುದ್ಧಿ ಮೇ ಅನಾಚಾಯಿ ಈ ಬಾಪ್ ಕೆ ಬಚ್ಚೆ ಹೇ ಅದಕ್ಕೋಸ್ಕರ ಎಲ್ಲರಿಗೂ ಮೊದಲು ಮೊದಲು ಇದು ಬುದ್ಧಿಯಲ್ಲಿ ಬರಬೇಕು ನಾವೇನಾಗಿದ್ದೇವೆ ಸ್ವಯಂ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ ಅಂತ ಭಗವಾನ್ ಹೇ ಸ್ವರ್ಗ ರಚನೆ ವಾಲ ನರಕ ರಚೇತ ಹೇ ರಾವಣ್ ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾರೆ ಭಗವಂತ ಏನಾಗಿದ್ದಾರೆ ಸ್ವರ್ಗದ ರಚೆಯತ ಆಗಿದ್ದಾರೆ ನರಕದ ರಚೇತ ರಾವಣ ಅಂದರೆ ನಾವು ಈ ಮನುಷ್ಯರು ಯಾವಾಗ ಪಂಚವಿಕಾರೂಪಿ ರಾವಣದಲ್ಲಿ ಸಿಕ್ಕಾಕೊಳ್ತೇವೆ ಆಗ ಈ ಜಗತ್ತು ಅಟ ನರಕ ಆಗ್ತದೆ ರಾವಣೆಯನ್ನು ಸ್ಪೆಷಲಿ ಯಾವುದೇ ಮನುಷ್ಯ ಅಲ್ಲ ಗೋಲೇಕೆ ಉಪರ್ ರಾವಣ ರಾವಣಕ ಚಿತ್ರ ಬನದು ಭಾವ ತಿಳಿಸ್ಕೊಡ್ತಾರೆ ಪೃಥ್ವಿ ಮೇಲೆ ಹತ್ತು ತಲೆ ಉಳ್ಳ ರಾವಣ ಚಿತ್ರವನ್ನು ಮಾಡಿ ಯಾಕಂದ್ರೆ ಇಡೀ ಪೃಥ್ವಿಯಲ್ಲಿ ರಾವಣ ರಾಜ ನಡೀತಾ ಇರ್ತಾನೆ ಅದಕ್ಕೋಸ್ಕರ ಆ ಚಿತ್ರವನ್ನು ಮಾಡಿ ಅಂತ ಹೇಳ್ತಾ ಇದ್ರ ಬಾಬಾ ಸ್ವರ್ಗಕ್ಕೆ ಗೊಲೆ ಪರ್ ಚತುರ್ಭುಜ ಜೊತೆಗೆ ಸ್ವರ್ಗದ ಚಿತ್ರದಲ್ಲಿ ಅದರಲ್ಲಿ ಚತುರ್ಭುಜ ವಿಷ್ಣುವಿನ ಚಿತ್ರ ಮಾಡಿ ಅಂತ ಹೇಳ್ತಾರೆ ಬಾಬಾ ಲಿಕ್ ಬಿ ಸಕ್ತೇವ್ ಸತ್ತೇ ಯ ರಾಮರಾಜ ರಾವಣ್ ರಾಜ ಜೊತೆಗೆ ಎರಡೂ ಚಿತ್ರ ಮಾಡಿ ಎರಡೂ ಚಿತ್ರದ ಕೆಳಗಡೆ ಇದು ರಾಮರಾಜ್ಯ ಇದು ರಾವಣ ರಾಜ್ಯ ಅಂತ ಬರಿಬಹುದು ನೀವು ಬಾಬಾ ಯಾವ ರೀತಿ ಚಿತ್ರ ಮಾಡಬೇಕು ಅದನ್ನು ಸಹ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಸಮಯ ರಾವಣ ಸರ್ವ್ಯಾಪಿ ಹೇ ಬಾಬಾ ತಿಳಿಸ್ಕೊಡ್ತಾರೆ ಈ ಸಮಯ ರಾವಣ ಅಂದರೆ ಪಂಚವಿಕಾರಗಳು ಪ್ರತಿಯೊಬ್ಬರೂ ಇದ್ದಾವೆ ಅದಕ್ಕೋಸ್ಕರ ಪಂಚವಿಕಾರಗಳೇನಾಗಿದ್ದಾವೆ ಸರ್ವವ್ಯಾಪಿಯಾಗಿದ್ದಾವೆ ವಹಾ ಹಂ ರಾಮ್ ಸರ್ವ್ಯಾಪಿ ತೋ ನಹಿ ಕರ್ಸಕಿಂಗೆ ಆದರೆ ಸತ್ಯುಗದಲ್ಲಿ ರಾಮರಾಜ್ಯ ಇರ್ತದೆ ಆದರೆ ರಾಮ ಸರ್ವ್ಯಾಪಿ ಅಂತ ಹೇಳುವುದಿಲ್ಲ ಗಾಯಬಿ ಜಾತಾ ಜಾತ ಹೇ ಆತ್ಮ ಪರಮಾತ್ಮ ಅಲಗ್ರಹೇ ಬೋಕಾಲ್ ಫಿರ್ ಸುಂದರ್ ಮೇಲಾ ಕರ್ದಿಯ ಜಬ್ ಸದ್ಗುರು ಮಿಲಾ ದಲಾಲ್ ಹೇಳಲಾಗ್ತದೆ ಆತ್ಮ ಹಾಗೂ ಪರಮಾತ್ಮ ಬಹಳ ಸಮಯದಿಂದ ಅಗಲಿದ್ರು ಈಗ ಮತ್ತೆ ಪುನಃ ಹೇಳಾಗ್ತದೆ ಈಗ ಸ್ವಯಂ ಪರಮಾತ್ಮ ದಲಾಲಿನ ಮೂಲಕ ನಮಗೆ ಸಿಕ್ಕರು ಅಂತ ಅಂದರೆ ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮನ ಮಿಲನವಾಯಿತು ತು ಜರೂರು ವಹ ಆಯೇಗಾನ ಅಂದರೆ ಈ ರೀತಿ ಗಾಯನಿದೆ ಅಂದಮೇಲೆ ಅವಶ್ಯಾಗಿ ಪರಮಾತ್ಮ ತಂದೆ ಈಗ ಈ ಸಾಕಾರ ಜಗತ್ತಿಗೆ ಬಂದಿರ್ತಾನೆ ಏ ಹಿಸಾಬ್ ಕೊಯ್ ಬಿ ಜಾಂತೇನಹಿ ಹೇ ಆದರೆ ಈ ಲೆಕ್ಕ ಯಾರಿಗೂ ಸಹ ಗೊತ್ತಿಲ್ಲ ಅಂದ್ರೆ ಪರಮಾತ್ಮನ ಅವತರಣೆಯ ಸಮಯದ ಒಂದು ಯಾರಿಗೂ ಸಹ ಗೊತ್ತಿಲ್ಲ ಪಹಲೆ ಪಹಲೆ ಅಲಗ್ ಹೇ ದೇವಿ ದೇವತಾ ಅಂಕಿ ಆತ್ಮಯ ಆ ಪರಮಾತ್ಮ ತಂದೆಯಿಂದ ಮೊದಲು ಯಾರು ಅಗಲಿದ್ರು ಸತ್ಯುಗದ ದೇವಿ ದೇವತೆ ಆತ್ಮಗಳು ಆ ಪರಮಾತ್ಮದಿಂದ ಅಗಲಿದ್ರು ಯಾಕಂದ್ರೆ ಅವರು ಸ ಪರಮಧಾಮದಿಂದ ಬೇಗ ಕೆಳಗಿಳಿದ್ ಬರ್ತಾರೆ ತಾನೆ ಯ ನಾಲೆಜ್ ಹೇ ಕೊಯ್ ಬಿ ಸಂಜಾನೆ ಬಾಬಾ ತಿಳಿಸ್ಕೊಡ್ತಾರೆ ಈ ಜ್ಞಾನ ನಾವು ಯಾರಿಗಾದ್ರೂ ಬೇಕಾದ್ರೂ ತಿಳಿಸ್ಕೊಡ್ಬೋದು ಆತ್ಮ ಕಾ ಬಾಬೋ ಹೇನ ಹೇ ಆತ್ಮ ಅಪ್ನೆ ಪರಂಪಿತ ಪರಮಾತ್ಮ ಕಾಕ್ಯುಪೇಷನ್ಕೊ ಬತಾವು ಕ್ಯಾ ನಾನೆ ಆ ಪರಮಾತ್ಮ ನಾವೆಲ್ಲ ಆತ್ಮರ ತಂದೆ ಆಗಿದೆ ಅದಕ್ಕೋಸ್ಕರ ಬಾಬಾ ನೀವು ಕೇಳಬೇಕು ಹೇ ಆತ್ಮರೇ ಆ ಪರಂಪಿತ ಪರಮಾತ್ಮನ ಕರ್ತವೇನು ಅದನ್ನು ನೀವು ಹೇಳಿ ಅಂತ ಕೇಳಬೇಕು ನೀವು ನಿಮ್ಮ ಪರಮಾತ್ಮ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂತ ಕೇಳಿ ಆಮೇಲೆ ನಾವು ಅವರಿಗೆ ಜ್ಞಾನ ತಿಳಿಸ್ಕೊಡ್ಬೇಕು ಐಸಾ ಬಚ್ಚಾ ತೋ ಹೋತಾನಿ ಜೋ ಬಾಬು ಕೋ ಕೋ ನಹಿ ಜಾನ್ತಾ ಹೋ ಹಾಂ ಲೌಕಿಕದಲ್ಲಿ ಯಾರೂ ಸಹ ಈ ರೀತಿ ಇರೋದಿಲ್ಲ ಪ್ರತಿಯೊಬ್ಬರ ಮಕ್ಕಳಿಗೆ ತಂದೆಯ ಏನು ಕರ್ತವ್ಯ ತಂದೆ ಏನು ಕೆಲಸ ಮಾಡ್ತಾರೆ ಅದೆಲ್ಲ ಗೊತ್ತೇ ಇರ್ತದೆ ಹೊತ್ತಾನೆ ಅದಕ್ಕೆ ಬಾಬು ಹೇಳ್ತಾರೆ ಯಾರು ಯಾವ ಮಕ್ಕಳಿಗೂ ತಂದೆ ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಈ ರೀತಿ ಇರುವುದಿಲ್ಲ ಬಾ ಭ ಸಮಜಾತೆ ಹೇ ತುಂಬ ಅಪ್ನೇ ಜನ್ಮೋಂಕೋ ನೈ ಜಾನ್ತ ಮೈ ಸಮಜಾತ ಹೋ ಬಾಬಾ ಈಗ ನಾವು ಮಕ್ಕಳಿಗೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ ನೀವು ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಏನೂ ಸಹ ಗೊತ್ತಿಲ್ಲ ನಾನು ಈಗ ನಿಮಗೆ ಎಲ್ಲ ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಪಹಲೆ ಪಹಲೆ ಜೋ ದೇವಿ ದೇವತಾ ಹೇ ಇತನೇ ಜನ್ಮ ಲೇತೇ ಹೇ ಅದಕ್ಕೋಸ್ಕರ ಮೊದಲು ಮೊದಲು ಯಾರು ದೇವಿ ದೇವತೆ ಆಗಿದ್ದು ಸತ್ಯುಗದ ಮೊದಲೇ ಜನ್ಮದಲ್ಲಿ ಯಾರು ಬರ್ತಾರೆ ಅವರು ಎಂಬತ್ನಾಲ್ಕು ಜನ್ಮವನ್ನು ಪಡಿತಾರೆ ಹಿಸಾಬ್ ಕೊರ್ಮ ವಾಲೆ ಕಿತ್ನೆ ಜನ್ಮ ಲೇತ ಎಂಬತ್ನಾಲ್ಕು ಜನ್ಮ ಪಡಿತಾರೆ ಅಂದಮೇಲೆ ಬೇರೆ ಧರ್ಮದವ್ರು ಎಷ್ಟು ಜನ್ಮ ತೆಗೆದುಕೊಳ್ಬಹುದು ಎಲ್ಲ ಬೇರೆ ಧರ್ಮದವ್ರು ಯಾವಾಗ ಬರ್ತಾರೆ ದ್ವಾಪರ ಯುಗದಲ್ಲಿ ಬರ್ತಾರೆ ಅಂದ್ಮೇಲೆ ಅವಶ್ಯವಾಗಿ ಅವರು ಕಡಿಮೆ ಜನ್ಮವನ್ನೇ ಪಡೆದುಕೊಳ್ತಾರೆ ಸಿದ್ಧ ಕರ್ ಬತಾನ ಪಡೆ ಮ್ಯಾಕ್ಸಿಮಮ್ ಇತನೆ ಹೇ ಪಲೆ ಪಲೆ ದೇವಿ ದೇವತಾ ತೆ ಉನೋಂಕಿಹಿ ಚೌರಾಸಿ ಜನ್ ಕಹಿ ಜಾತೆ ಅದಕ್ಕೆ ಬಾಬಾ ಇದ್ದರೆ ನಾವು ಅವರಿಗೆಲ್ಲ ಲೆಕ್ಕ ಮಾಡಿ ಸಿದ್ಧ ಮಾಡಿ ತೋರಿಸ್ಬೇಕು ಅತಿ ಮ್ಯಾಕ್ಸಿಮಮ್ ಅಂದರೆ ಹೆಚ್ಚಂದರೆ ನಾವು ಮನುಷ್ಯ ಎಂಬತ್ನಾಲ್ಕು ಒಂದು ಕಲ್ಪದಲ್ಲಿ ಎಂಬತ್ನಾಲ್ಕು ಜನ್ಮ ಪಡಿತಾರೆ ಕಡಿಮೆ ಅಂದರೆ ಒಂದು ಜನ್ಮ ಅಂತ ಸಿದ್ಧ ಮಾಡಿ ತೋರಿಸಿ ಎಂಬತ್ನಾಲ್ಕು ಜನ್ಮ ನಂತರ ಅವ್ರು ಇಳಿದ ನಂತರ ಮತ್ತೆ ಪರಮಧಾಮದಿಂದ ಬೇರೆ ಬೇರೆ ಆತ್ಮಗಳು ಇಳಿತಾ ಹೋಗ್ತವೆ ವೃಕ್ಷ ವೃದ್ಧಿ ಆಗ್ತಾ ಹೋಗ್ತದೆ ಆದ್ದರಿಂದ ಎಲ್ಲಕ್ಕಿಂತ ಮೊದಲು ಬರೋರು ಯಾರು ದೇವಿ ದೇವತೆಗಳಾಗಿದ್ದರು ಅವ್ರದೇ ಎಂಬತ್ನಾಲ್ಕು ಜನ್ಮ ಅಂತ ಹೇಳಲಾಗ್ತದೆ ಭಾರತ್ ಕಿ ನಾಲೇಜ್ ಏನ ಪ್ರಾಚೀನ ಭಾರತ್ ಕಿ ನಾಲೆಜ್ ಕಿಸ್ನೇ ದಿ ಎ ಭಗವಾನ್ ನೇಹಿ ದಿ ಹೇ ಬಾಬಾ ತಿಳಿಸ್ಕೊಡ್ತಾರೆ ಬಾಬಾ ನಾವು ಮಕ್ಕಳಿಗೆ ಈ ಸಮಯ ಈ ಭಾರತದ ಎಲ್ಲ ಜ್ಞಾನವನ್ನು ಹೇಳ್ತಾಯಿದ್ದಾರೆ ಅದಕ್ಕೋಸ್ಕರ ಪ್ರಾಚೀನ ಭಾರತ ಅಂತ ಹೇಳ್ತಾರೆ ಈ ಪ್ರಾಚೀನ ಭಾರತದ ಜ್ಞಾನವನ್ನು ಯಾರು ಕೊಟ್ಟರು ಅವಶ್ಯವಾಗಿ ಭಗವಂತನೇ ಬಂದು ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ ನಾಲೆಜ್ಫುಲ್ ಗಾಡ್ ಫಾದರ್ ಹೇನ ಬ್ರಹ್ಮಕೋ ಭೀ ನಾಲೇಜ್ ಫುಲ್ ನಹಿ ಕಹಿಂಗಿ ಶ್ರೀಕೃಷ್ಣಕ್ಕೂ ಭೀ ನಹಿ ಕಹಿಂಗಿ ಕಿ ಮಹಿಮಾ ಹಿ ಅಲಗ್ ಬಾಬಾ ತೀರಿಸ್ಕೊಡ್ತಾಯಿದ್ರೆ ಆ ಭಗವಂತ ತಂದೆಗೆ ಗಾಡ್ ಫಾದರ್ ಜ್ಞಾನಪೂರ್ಣ ಅಂತ ಹೇಳ್ತಾರೆ ಜ್ಞಾನ ಸಾಗರ್ ಅಂತ ಹೇಳ್ತಾರೆ ಆದರೆ ಬ್ರಹ್ಮನಿಗೆ ಜ್ಞಾನ ಸಾಗರ್ ಅಂತ ಹೇಳೋದಿಲ್ಲ ಶ್ರೀಕೃಷ್ಣನಿಗೂ ಸಹ ಜ್ಞಾನಸಾಗರ ಅಂತ ಹೇಳೋದಿಲ್ಲ ಶ್ರೀಕೃಷ್ಣನ ಮಹಿಮೆನೆ ಬೇರೆ ಆಗಿದೆ ಕಿ ಬಡಿ ಹಿ ಕ್ಲಿಯರ್ ನಾಲೆಜ್ ಹೇ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಶ್ರೀಕೃಷ್ಣನ ಮಹಿಮೆನೆ ಬೇರೆ ಪರಮಾತ್ಮ ಮಹಿಳೆ ಬೇರೆ ಪ್ರಜಾಪಿತ ಬ್ರಹ್ಮನ ಮಹಿಮೆನೆ ಬೇರೆ ಇದೆಲ್ಲ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಬುದ್ಧಿ ಬಹಳಷ್ಟು ಸ್ಪಷ್ಟವಾಗಿ ಇರಬೇಕು ಅಂತ ಅಧ್ಯಯ ಬಾಬಾ ಭಗವಾನ್ ಕೋ ಸಬ್ಕಾ ಕಾ ಏಕಹಿ ನಿರಾಕಾರ ಪರಂಪಿತ ಪರಮಾತ್ಮ ಹೇ ವೇ ರಚಿತ ಶ್ರೀಕೃಷ್ಣ ತೋ ರಚನಾ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಭಗವಂತನೇ ಯಾರಾಗಿದ್ದಾರೆ ಸರ್ವರ ಭಗವಂತ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ ಶ್ರೀಕೃಷ್ಣ ರಚನೆ ಆಗಿದ್ದಾರೆ ಪರಮಾತ್ಮ ರಚಯಿತ ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ ಉಂಚತೆ ಉಂಚು ಭಗವಾನ್ ತೋ ಏಕ್ ಏನ ಎಲ್ಲಕ್ಕಿಂತಲೂ ಶ್ರೇಷ್ಠ ಭಗವಂತ ಒಬ್ರೇ ಆಗಿದ್ದಾರೆ ಉನ್ಕೋ ಕನೆ ಸಕ್ತಿ ಆ ಶ್ರೇಷ್ಠ ಭಗವಂತ ತಂದೆಯನ್ನು ಸರ್ವ್ಯಾಪಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಾರತ್ ಮೇ ಉಂಚಿತ ಉಂಚೆ ಪ್ರೆಸಿಡೆಂಟ್ ಫಿರ್ ನಂಬರ್ ವಾರ್ ಓರ್ ಹೇ ಬಾಬಾ ತಿಳ್ಸ್ಕೊಡ್ತಾರೆ ಈ ಭಾರತದಲ್ಲಿ ಎಲ್ಲಕ್ಕಿಂತ ಉನ್ನತ ಹುದ್ದೆ ಅಂದರೆ ಯಾವುದು ರಾಷ್ಟ್ರಪತಿ ಹುದ್ದೆ ಪ್ರೆಸಿಡೆಂಟ್ ಅದರ ನಂತರ ಮತ್ತೆ ಪುನಃ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ರೀತಿಯ ಅನೇಕ ಪದವಿಗಳು ಇದ್ದಾವೆ ಸಬ್ಕೋ ಆಕ್ಯುಪೇಷನ್ ಬತ್ತಾಯಂಗೇ ಎಲ್ಲರದ್ದು ಬೇರೆ ಬೇರೆ ಕರ್ತೇವೆ ಎಲ್ಲರದು ಕೆಲಸ ಕಾರ್ಯ ಬೇರೆದೇ ಆಗಿರ್ತದೆ ಐಸೋ ಸಬ್ ಏಕ ಕಾಹಿ ಹೇ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ರೀತಿ ಎಲ್ಲ ಎಲ್ಲರದ್ದು ಕೆಲಸ ಒಂದೇ ಆಗಿದೆ ಅಂತ ಅಲ್ಲ ಅಂತ ಹೇಳ್ತಾರೆ ಬಾಬಾ ಹರೇಕ ಕೋ ಅವಿನಾಶಿ ಪಾಟ್ ಮಿಲಾವುವ ಹೇ ಯಹ ಸಿದ್ಧ ಕರ್ನಾ ಹೇ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಪ್ರತಿಯೊಂದು ಆತ್ಮಗಳಿಗೂ ಸಹ ಅವಿನಾಶಿ ಪಾತ್ರ ಸಿಕ್ಕಿದೆ ಇದನ್ನು ನಾವು ಸಿದ್ಧ ಮಾಡಿ ತೋರಿಸ್ಬೇಕು ಯಾಕಂದರೆ ಎಲ್ಲರೂ ಸಹ ಅವರು ಕೆಲಸ ಕಾರ್ಯ ಪ್ರತಿಯೊಂದು ಸಂಸ್ಕಾರ ಎಲ್ಲವೂ ಸಹ ಬೇರೆ ಬೇರೆ ತಾನೇ ಬಹಳ ಸಹಜವಾಗಿ ನಾವು ತಿಳಿಸ್ಕೊಡ್ಬೋದು ಆಪಸ್ಮೆ ರಾಯ್ಕರ್ ಸರ್ವಿಸ್ಗೆ ಪ್ಲ್ಯಾನ್ ಬನಾನೆಹ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಏನೇ ಸರ್ವಿಸ್ ಮಾಡಬೇಕಂದ್ರೆ ಇದು ಒಂದು ಗ್ರೂಪಿಂದ ಯುನಿಟಿಯಿಂದ ಸಾಮೂಹಿಕವಾಗಿ ಸಂಘಟನೆಯಿಂದ ನಾವು ಸರ್ವಿಸ್ ಮಾಡಬೇಕಾಗ್ತದೆ ಅದಕ್ಕೆ ಸಂಘಟನೆಯಲ್ಲಿ ಎಲ್ಲರೂ ಸಹ ಪರಸ್ಪರ ಸಲಹೆಗಳನ್ನು ಪಡೆದುಕೊಂಡು ಸರ್ವಿಸ್ ಮಾಡಬೇಕು ಪರಂತು ಜಿನ್ಕಿ ಲೈನ್ ಕ್ಲಿಯರ್ ನಹಿ ಹೋಗಿ ಕೊಯ್ ವಿಕಾರ ಹೋಗ ವ ನಾಮ ರೂಪ ಮೇ ಫಸಾ ಹೋಗಾ ತೋ ಯ ಕಾಮ್ ತೋ ಹೋನೇ ಸಕೆಗ ಆದರೆ ಬಾಬಾ ತಿಳಿಸ್ಕೊಡ್ತಾರೆ ಯಾವ ಮಕ್ಕಳ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರೋದಿಲ್ಲ ಸ್ಪಷ್ಟ ಆಗಿರೋದಿಲ್ಲ ಹ್ಮ್ ಯಾರು ವಿಕಾರದಲ್ಲಿ ಹೋಗ್ತಾರೆ ಅಥವಾ ನಾಮ ರೂಪದಲ್ಲಿ ಸಿಕ್ಕಾಕೊಂತಾರೆ ಹ್ಮ್ ಅಥವಾ ದೇಹಾಭಿಮಾನ ಬರ್ತಾರೆ ಆಗ ಈ ಪರಮಾತ್ಮನ ಸರ್ವಿಸ್ ಮಾಡಲಿಕ್ಕೆ ಆಗೋದಿಲ್ಲ ಇಸ್ಮೇ ಲೈನ್ ಬಡಿ ಕ್ಲಿಯರ್ ಚಾಯೇ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಬಾಬನ ಸರ್ವಿಸ್ ಮಾಡಬೇಕಂದ್ರೆ ನಮ್ಮ ಬುದ್ಧಿಯ ಲೈನ್ ಬಹಳಷ್ಟು ಸ್ಪಷ್ಟವಾಗಿರಬೇಕು ನಮಗೆ ಇದು ಬಾಬನ ಜ್ಞಾನ ಬುದ್ಧಿಯಲ್ಲಿ ಬಹಳ ಸ್ಪಷ್ಟವಾಗಿರಬೇಕು ರಿಸಲ್ಟು ಅಂತ ಮೇ ನಿಕ್ಲಿಯಾಗಿ ನಮ್ಮ ಬುದ್ಧಿ ಲೈನ್ ಎಷ್ಟು ಕ್ಲಿಯರ್ ಆಗಿದೆ ಇದರ ರಿಸಲ್ಟು ಅಂತಿಮದಲ್ಲಿ ಬರ್ತದೆ ಅಭಿ ಸಬಿ ನಂಬರ್ ವಾರ್ ಹೇ ಆದರೆ ಈ ಸಮಯದಲ್ಲಿ ಎಲ್ಲರೂ ಸಹ ಏನಾಗಿದ್ದೇವೆ ನಂಬರ್ ವಾರ್ ಆಗಿದ್ದೇವೆ ಮನುಷ್ಯ ಕತೆ ವ್ಯಾಸ ಭಗವಾನ್ ನೇ ಶಾಸ್ತ್ರ ಬನಾಯ ಹೇ ಅವ ವ್ಯಾಸ ಭಗವಾನ್ ಹೋನೇ ಸಕ್ತ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಆ ಕಲಿಯುಗದ ಮನುಷ್ಯರು ಏನು ಹೇಳ್ತಾರೆ ವ್ಯಾಸ ಭಗವಂತನೇ ಶಾಸ್ತ್ರ ಮಾಡಿದ್ರು ಅಂತ ಆದರೆ ಬಾಬಾ ಹೇಳ್ತಾರೆ ವ್ಯಾಸ ಅಂತೂ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ವ್ಯಾಸ ಅಂತೂ ಮನುಷ್ಯ ಮನುಷ್ಯ ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ ವಾಸ್ತ ಮೇ ಚಾರ್ ಧರ್ಮಕ್ಕೆ ಶಾಸ್ತ್ರ ಹೈ ಚಾರ್ ಹ್ಞೂ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ನಿಜವಾಗಲೂ ಧರ್ಮಶಾಸ್ತ್ರಗಳು ಧರ್ಮಶಾಸ್ತ್ರಗಳೆಷ್ಟಿದ್ದಾವೆ ನಾಲ್ಕು ಧರ್ಮಶಾಸ್ತ್ರಗಳಿದ್ದಾವೆ ಭಾರತ್ ಕ ಧರ್ಮಶಾಸ್ತ್ರ ಹೈ ಏಕ್ ಮೈ ಬಾಪ್ ಕಿ ಧನಿಯಾ ಗೀತಾ ಅದಕ್ಕೋಸ್ಕರ ಭಾರತದ ಮುಖ್ಯ ಧರ್ಮಶಾಸ್ತ್ರ ಏನಾಗಿದೆ ಭಗವದ್ಗೀತೆ ಆಗಿದೆ ವರ್ಷ ಹುನ್ಸೆ ಹೀ ಮೀಲ್ತಾಯಿ ಬಾಬಾ ಕೊಡ್ತಾರೆ ಭಗವದ್ಗೀತೆಯ ಭಗವಂತ ಯಾರಾಗಿದ್ದಾರೆ ಅವರಿಂದಲೇ ನಮಗೆ ಆಸ್ತಿ ಸಿಗ್ತದೆ ಮಾ ದ್ವಾರ ಬಾಪ್ಸೆ ವರ್ಷ ಮಿಲ್ತಾಯೇ ಗೀತಾ ಮಾತಾ ಕ ಬಾಪೆಯ ರಚನೆ ಬಾಬಾ ತಿಳಿಸ್ಕೊಡ್ತಾರೆ ಈಗ ತಾಯಿ ಮೂಲಕ ತಂದೆ ಆಸ್ತಿ ಸಿಗ್ತದೆ ತಾಯಿ ಅಂದರೆ ಯಾರು ಬ್ರಹ್ಮ ತಂದೆ ಏನಾಗಿದೆ ನಮ್ಮ ತಾಯಿಯಾಗಿದೆ ಆ ಬ್ರಹ್ಮನ ಮೂಲಕ ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ಅವ ಈಗ ನಾವು ಮಕ್ಕಳಿಗೆ ತಂದೆಯಾರು ಶಿವ ಪರಮಾತ್ಮ ತಂದೆಯಿಂದ ನಮಗೆ ಆಸ್ತಿ ಸಿಗ್ತದೆ ಅದಕ್ಕೋಸ್ಕರ ಗೀತಾ ಮಾತಾ ತಂದೆ ರಚಿತೆಯಾಗಿದ್ದಾರೆ ತೋ ಗೀತಾ ದ್ವಾರ ಈ ಬಾಪ್ನೆ ಪ್ರಾಚೀನ ಸಹಜ ರಾಜ್ಯೋಗಿ ನಾಲೆಜ್ ದಿ ದಿಹೆ ಬಾ ಗೀತಾ ತೋ ಭಾರತ್ ಖಂಡಕ ಶಾಸ್ತ್ರ ಬಾಬಾ ತೀರ್ಸ್ಕೊಡ್ತಾರೆ ಆದ್ದರಿಂದ ಗೀತೆಯ ಮೂಲಕನೇ ತಂದೆ ಏನು ಮಾಡಿದ್ದಾರೆ ಪ್ರಾಚೀನ ಸಹಜ ರಾಜ್ಯೋಗದ ಜ್ಞಾನವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಭಗವದ್ಗೀತೆ ಭಾರತ ಖಂಡದ ಏನಾಗಿದೆ ನಿಜವಾದ ಶಾಸ್ತ್ರ ಆಗಿದೆ ಫಿರ್ ಇಸ್ಲಾಮಿ ಕಾ ಧರ್ಮಶಾಸ್ತ್ರ ಅಪ್ನಾಹೆ ಬುದ್ಧ ಕಾ ಅಪ್ನಾ ಅಪ್ನಾಹೆ ಕ್ರಿಶ್ಚನ್ ಕ ಅಪ್ನಾಹೆ ಮೊದಲೇ ಗ್ರಂಥ ಯಾವುದು ಭಗವದ್ಗೀತೆ ನಂತರ ಇಸ್ಲಾಮಿಯರ ಗ್ರಂಥ ಕುರಾನ್ ಬೇರೆ ಆಗಿದೆ ಬುದ್ಧನ ಗ್ರಂಥ ಬೇರೆ ಆಗಿದೆ ಕ್ರಿಶ್ಚನ್ ಗ್ರಂಥ ಬೈಬಲ್ ಬೇರೆ ಆಗಿದೆ ಹ್ಞೂ ಎಲ್ಲರದ್ದು ಸಹ ತಮ್ಮದೇ ಆದ ಗ್ರಂಥವನ್ನು ಮಾಡಿದ್ದಾರೆ ಅವರವರ ಧರ್ಮ ಗ್ರಂಥಗಳು ಬೇರೆ ಬೇರೆ ಆಗಿದೆ ಗೀತಾ ತೋ ಹೇ ಸಬ್ ಮೈ ಬಾಪ್ ಬಾಕಿ ಶಾಸ್ತ್ರ ಹೇ ಬಾಲ್ಮಚ್ಚಿ ಅದರಿಂದ ಎಲ್ಲರಿಗಿಂತಲೂ ಮುಖ್ಯವಾದ ಆಗಿದೆ ಅಂದರೆ ಎಲ್ಲರ ಎಲ್ಲ ಶಾಸ್ತ್ರಗಳಿಗಿಂತಲೂ ಸಹ ಶ್ರೇಷ್ಠ ಶಾಸ್ತ್ರ ಅಥವಾ ತಂದೆ ತಾಯಿ ಅಂತ ಹೇಳ್ತಾರೆ ತಾನೆ ಆ ಶಾಸ್ತ್ರ ಯಾವುದಾಗಿದೆ ಭಗವದ್ಗೀತೆ ಆಗಿದೆ ಉಳಿದದ ಶಾಸ್ತ್ರಗಳು ಅದರ ನಂತರ ಬರ್ತವೆ ಅಂತ ಹೇಳ್ತಾರೆ ಬಾಬಾ ವ ಬಾದ್ಮೇ ನಿಕ್ಲೆ ಯಾಕಂದರೆ ಭಗವದ್ಗೀತೆ ನಂತರ ಬೇರೆ ಕುರಾನ್ ಆಗಲಿ ಬೈಬಲ್ ಆಗಲಿ ಎಲ್ಲೋ ಸಹ ನಂತರ ಬಂದಿದ್ದಾವೆ ಬಾಕಿ ಇತನೇ ವೇದ ಉಪನಿಷತ್ ಆದಿಯ ಸಬ್ ಕಿಸ್ ಧರ್ಮಕ್ಕೆ ಹೇ ಯ ಮಾಲೂಮ್ ತೋ ಹೋನಾ ಚೆ ಕಿಸೇ ಉಚ್ಚಾರೆ ಉಸಸೆ ಕೋನ್ಸಾ ಧರ್ಮ ಲಿಕ್ಲಾ ಕೊಯ್ ಧರ್ಮ ತೋ ಹೈ ನೈ ಆದರೆ ನಂತರ ಇಷ್ಟೆಲ್ಲ ವೇದಗಳು ಮಾಡಿದರು ಉಪನಿಷತ್ತು ಮಾಡಿದರು ಇದೆಲ್ಲವನ್ನು ಯಾರು ಮಾಡಿದರು ಯಾವ ಧರ್ಮದ್ದು ಅಂತ ಇದನ್ನೆಲ್ಲ ಯಾರು ಉಚ್ಚಾರಣೆ ಮಾಡಿದ್ರು ಯಾರು ಹೇಳಿದ್ರು ಅಂತ ಹುಡುಕ್ಬೇಕು ಅಥವಾ ಯಾವ ಯಾವ ಧರ್ಮದ ಈ ಶಾಸ್ತ್ರಗಳಿದಾವಂತ ಕೇಳಬೇಕು ಅಂತ ಹೇಳ್ತಾರೆ ಬಾಬಾ ಆದರೆ ಇದರಿಂದ ವೇದ ಶಾಸ್ತ್ರ ಉಪನಿಷತ್ಗಳಿಂದ ಯಾವುದೇ ಧರ್ಮ ಸ್ಥಾಪನೆ ಆಗುವುದಿಲ್ಲ ಪಲೆ ತೋ ಸಿದ್ಧ ಕರ್ನಾಯಕಿ ಗೀತಾ ಖಂಡನ್ ಕಿ ಹುಯೆ ಅದಕ್ಕೋಸ್ಕರ ಮೊದಲು ಸಿದ್ಧ ಮಾಡಬೇಕು ಗೀತೆಯನ್ನು ಖಂಡನೆ ಮಾಡಿದಾರೆ ಅಂದ್ರೆ ಗೀತೆಯ ಭಗವಂತ ಪರಮಾತ್ಮ ಶಿವ ಪರಮಾತ್ಮನ ಬದಲಾಗಿ ಏನು ಮಾಡಿದ್ದೇವೆ ಶ್ರೀಕೃಷ್ಣನ ಹಾಕಿದೆ ಅದಕ್ಕೋಸ್ಕರ ಖಂಡನೆ ಆಗಿದೆ ಮತ್ತೆ ಪುನಃ ಅನೇಕ ಅದರಲ್ಲಿ ನಿಜವಾದ ಶ್ಲೋಕ ಬಿಟ್ಟು ಆ್ಯಡ್ ಆಗ್ತಾ ಹೋಗಿದೆ ತಾನೇ ಅದಕ್ಕೋಸ್ಕರ ಖಂಡನೆ ಆಗಿದೆ ಜೀವನ ಚರಿತ್ರೆ ತೋ ಸಬ್ ಕಾ ಅಲಗ್ ಅಲಗೇ ಬಾಬಾ ಇದ್ರೆ ಎಲ್ಲ ಧರ್ಮ ಗುರುಗಳದ್ದು ಪ್ರತಿಯೊಬ್ಬರದ್ದು ಜೀವನ ಚರಿತ್ರೆ ಭಿನ್ನ ಭಿನ್ನವಾಗಿದೆ ಬಾಪ್ ಕತೆ ಸರ್ವಧರ್ಮಾನ್ ಪರಿತಜ್ಯ ಮಾಮೇಕಂ ಯಾತ್ಕರು ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಎಲ್ಲ ಧರ್ಮವನ್ನು ಬಿಟ್ಟು ನನ್ನೊಬ್ಬನ ನೆನಪು ಮಾಡಿ ಅಂದರೆ ನಾನು ಈ ಜಾತಿ ನಾನು ಈ ಧರ್ಮ ಅದೆಲ್ಲವನ್ನು ಬಿಟ್ಟು ಪರಮಾತ್ಮ ತಂದೆ ಒಬ್ಬನನ್ನೇ ನೆನಪು ಮಾಡಬೇಕಾಗಿದೆ ಪರಮಾತ್ಮ ಆತ್ಮಕೋ ಕತೆ ತುಮ್ ಅಶ್ರೀರಿ ಬನೋ ಮೇರೆ ಕೋ ಯಾತ್ಕರೋ ಅದಕ್ಕೋಸ್ಕರ ಈಗ ಪರಮಾತ್ಮ ತಂದೆ ನಮಗೆ ಶ್ರೀಮತ ಕೊಡ್ತಾ ಇದ್ದರೆ ಮಕ್ಕಳೇ ಅಶ್ರೀ ಆಗಿ ನನ್ನೊಬ್ಬನನ್ನೇ ನೆನಪು ಮಾಡಿ ಅಶರೀ ಬಾಪಿ ಯ ಕ ಸಕ್ತೇ ನನ್ನೊಬ್ಬನ ನೆನಪು ಅಂತ ಯಾರು ಹೇಳಿಕ್ ಸಾಧ್ಯ ಅಶರೀ ಆಗಿ ಅಂತ ಯಾರು ಹೇಳಿಕ್ ಸಾಧ್ಯ ಯಾರು ಸ್ವಯಂ ಅಶರೀರಿ ಆಗಿದ್ದಾರೆ ಅವರು ಮಾತ್ರ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಸನ್ಯಾಸಿತು ಕನೇ ಸಕ್ತೆ ಅಶರೀರಿ ಆಗಿ ಅಂತ ಸನ್ಯಾಸಿ ಅಂತೂ ಹೇಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಶರೀರಧಾರಿತಾನೆ ಯಹ ಗೀತಾಕೆ ಹೇ ಇದೆಲ್ಲೋ ಸಹ ಗೀತೆಯ ಅಕ್ಷರ ಆಗಿದೆ ಅಂತ ಹೇಳ್ತಾರೆ ಸರ್ವ ಧರ್ಮವಾಲು ಕತೆ ಅಶರೀ ಭವ ಅದಕ್ಕೋಸ್ಕರ ಭಗವಂತ ತಂದೆ ಸರ್ವಧರ್ಮದವ್ರಿಗೂ ಹೇಳ್ತಾರೆ ಏನಂತ ಅಶರೀರಿಗಳಾಗ್ರಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳೋದೆ ಅಶರೀರಿ ಆಗೋದಾಗಿದೆ ಅಭಿ ನಾಟಕ ಪೂರಾ ಹೋತಾ ಹೇ ಸಬ್ಕೋ ಮಂತ್ರ ಮಿಲ್ತಾ ಹೇ ಈ ದೇಹ ಸಹಿತ ದೇಹಕ್ಕೆ ಸಬ್ ಸಮ್ಮನ್ ತ್ಯಾಗ್ ಮಾಮೇ ಕಮ್ ಯಾತ್ ಕೊರೋ ತೋ ತು ಮೇರೆ ಪಾಸ್ ಆ ಅದಕ್ಕೋಸ್ಕರ ಬಾಬು ಹೇಳ್ತಾರೆ ಈಗ ನಾಟಕ ಅಂತೂ ಪೂರ್ಣ ಆಗ್ತಾ ಇದೆ ಎಲ್ಲರಿಗೂ ಸಹ ಮಂತ್ರ ಸಿಗ್ತದೆ ದೇಹ ಸಹಿತ ದೇಹದ ಸರ್ವ ಸಂಬಂಧವನ್ನು ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಮಾತ್ರ ನೀವು ನನ್ನ ಹತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ ಮುಕ್ತಿಗೆ ಬಾದ್ ಮುಕ್ತಿ ಹೇ ಜರೂರ್ ಮೊದಲು ನಾವು ಆತ್ ನಾವೆಲ್ಲ ಆತ್ಮಗಳಿಗೆ ಏನು ಸಿಗ್ತದೆ ಮುಕ್ತಿ ಸಿಗ್ತದೆ ಆ ಮುಕ್ತಿಯ ನಂತರ ಮತ್ತೆ ಪುನಃ ಅವಶ್ಯವಾಗಿ ಜೀವನ್ ಮುಕ್ತಿನೂ ಸಹ ಸಿಗ್ತದೆ ಪದ ಜೀವನ್ ಜೀವನ್ಮುಕ್ತಿ ಕಹೇ ಮುಕ್ತಿ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನಾವೆಲ್ಲ ಮಕ್ಕಳಿಗೂ ಸಹ ಪದವಿ ಯಾವ ಸಿಗ್ತದೆ ಜೀವನ್ಮುಕ್ತಿ ಪದವಿ ಸಿಗ್ತದೆ ಆದರೆ ಮೊದಲು ಮುಕ್ತಿಗೆ ಹೋಗಿ ನಂತರ ಜೀವನ್ಮುಕ್ತಿಗೆ ಬರ್ತೇವೆ ಜೋ ಬಿ ಆತೇಹೇ ಸತೋ ರಜೋತಮೋ ಸೇ ಪಾಸ್ ಕರ್ತೆ ಪರಮಧಾಮದಿಂದ ಈ ಸೃಷ್ಟಾಟಕ ಚಕ್ರದಲ್ಲಿ ಪಾತ್ರ ಮಾಡಲಿಕ್ಕೆ ಎಲ್ಲ ಆತ್ಮಗಳು ಬರ್ತವೆ ಆದರೆ ಪ್ರತಿಯೊಂದು ಆತ್ಮನೂ ಸಹ ಸತ್ತೋ ರಜೋತಮೋ ಸ್ಟೇಜನ್ನು ಪಾಸ್ ಮಾಡ್ತದೆ ಬಲೆಯವರು ಮೊದಲು ಬರಲಿ ಅಥವಾ ಆಮೇಲೆ ಬರಲಿ ಸತ್ಯಯುಗದಲ್ಲಿ ಬರಲಿ ಅಥವಾ ದ್ವಾಪರ ಕಲಿಯುಗದಲ್ಲಿ ಬಂದರೂ ಸಹ ಪ್ರತಿಯೊಂದು ಆತ್ಮ ಸತ್ತರೋಜತವನ್ನು ಪಾಸ್ ಮಾಡ್ತದೆ ಸಮಜಾನೆ ಕಿತ್ನಿ ಅಚ್ಚಿ ಈ ಜ್ಞಾನ ಎಷ್ಟು ಸ್ಪಷ್ಟವಾಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಾಬಾ ಪರಂತು ಬಚ್ಚೆ ಏಕ್ ಕಾನ್ಸೆ ಸುನ್ ದೂಸರೆ ಕಾನ್ಸೆ ನಿ ಕಾಲ್ದತ್ತೇ ವೆಸೆ ಬಹುತ್ ಸಹಜ ಬಾಬನ ಜ್ಞಾನ ಎಷ್ಟು ಸಹಜ ಜ್ಞಾನ ಆಗಿದೆ ಆದರೂ ಸಹ ಮಕ್ಕಳೇನು ಮಾಡ್ತೇವೆ ಈ ಜ್ಞಾನವನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟುಬಿಡ್ತೇವೆ ತುಂಬ ಜಗ ಜಗ ಪರ್ ಪ್ರದರ್ಶಿನಿ ಕರೋ ಅಖಬಾರೊಮ್ಮೆ ಭೀ ಪಡ್ಜಾಯ್ ಖರ್ಚ ಕರ್ಸಕ್ತೇವೆ ಬಲ್ ಸಪ್ ಸುನೇ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನೀವು ಬೇರೆ 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 ಜಾಗದಲ್ಲಿ ಹೋಗಿ ಭಿನ್ನ ಭಿನ್ನ ಸ್ಥಾನಕ್ಕೆ ಹೋಗಿ ಎಕ್ಸಿಬಿಷನ್ ಪ್ರದರ್ಶಿನ ಹಾಕಿರಿ ಮತ್ತು ಪೇಪರ್ದಲ್ಲೂ ಸಹ ನೀವು ಹಾಕಿರಿ ಎಲ್ಲರಿಗೂ ಸಹ ಬಲೆ ಅದ್ರ ಸಲುವಾಗಿ ಖರ್ಚಾದರೂ ಪರವಾಗಿಲ್ಲ ನೀವು ಈ ಸರ್ವಿಸನ್ನು ಮಾಡಿ ಅಂತ ಹೇಳ್ತಾರೆ ಬಾಬಾ ಅಂದರೆ ಎಲ್ಲರಿಗೂ ಸಹ ಗೊತ್ತಾಗಲಿ ಅಂತ ಅಖಮಾರ್ ಮೇತೋ ಜರೂರು ಡಾಲ್ನ ಹೇ ಬಚ್ಚೋಂಕು ಬಡಾ ನಶಾ ರಣ ಬಾಕಿ ಟೈಮ್ ಬಹು ಥೋಡಾ ಬಚ್ಚ ಹೇ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ನ್ಯೂಸ್ ಪೇಪರ್ನಲ್ಲೂ ಸಹ ಅವಶ್ಯವಾಗಿ ಹಾಕಲೇಬೇಕು ಹ್ಞೂ ಯಾಕಂದರೆ ಮಕ್ಕಳಿಗೆ ಭಾಳಷ್ಟು ನಶೆ ಇರಬೇಕು ಯಾಕಂದರೆ ಸಮಯ ಭಾಳಷ್ಟು ಕಡಿಮೆ ಇದೆ ಜಾಸ್ತಿ ಸಮಯ ಇಲ್ಲ ಆದರೆ ಇನ್ನೂ ಬಾಬಾನ ಮಕ್ಕಳು ಸಂದೇಶ ಕೊಡೋದು ಭಾಳಷ್ಟಿದೆ ಅದಕ್ಕೋಸ್ಕರ ಬಾಬಾ ನ್ಯೂಸ್ ಪೇಪರ್ನಲ್ಲಿ ಹಾಕಿ ಅಂತ ಹೇಳ್ತಾನೆ ಅತಿಯಿಂದ ಸುಖಬಿ ಬಾಸನಾ ಗೋಪು ಗೋಪಿ ಅನ್ಸಿ ಅಂದ ಬಾಬಾ ತಿಳ್ಸ್ಕೊಡ್ತದೆ ಯಾರಿಗೆ ಅತೀಂದರೆ ಸುಖದ ಅನುಭವ ಆಗ್ತದೆ ಅಂದರೆ ಪರಮಾತ್ಮನ ಸತ್ಯ ಸತ್ಯ ಗೋಪ ಗೋಪಿಕೆಯರು ಯಾರಿದ್ದಾರೆ ಅವರಿಗೆ ಕೇಳಿ ಅಂತ ಹೇಳ್ತಾರೆ ಬಾಬಾ ಗಾಯ ಹೂವಾ ಹೇ ಯ ಗೋಪಿ ವಲ್ಲಭಕ್ಕೆ ಗೋಪ ಗೋಪಿಯಾ ಹೇ ಹ್ಞೂ ಗಾಯನೂ ಸಹ ಇದೆ ಹ್ಞೂ ನಾವೆಲ್ಲ ಗೋಪಿ ವಲ್ಲಭ ಅಂದರೆ ಆ ಪರಮಾತ್ಮನ ಸತ್ಯ ಸತ್ಯ ಗೋಪಿಯರಾಗಿದ್ದೇವೆ ಗೋಪಿಕಿಯರಾಗಿದ್ದೇವೆ

ಅದಕ್ಕೋಸ್ಕರ ಈ ಸಮಯದಲ್ಲಿ ಅಂದರೆ ಸಂಗಮ ಯುಗದಲ್ಲಿ ಗೋಪರು ಹಾಗೂ ಗೋಪಿಕೆಯರು ಇರ್ತಾರೆ ನಾವೆಲ್ಲ ಗೋಪಿ ವಲ್ಲಭ ಪರಮಾತ್ಮನ ಮೊಮ್ಮಕ್ಕಳಾಗಿದ್ದೇವೆ ಅಂತ ಹೇಳ್ತಾರೆ ಬಾಬಾ ಅವಶ್ಯವಾಗಿ ನಮ್ಮ ತಂದೆಯೂ ಇದ್ದಾರೆ ತಾತನೂ ಇದ್ದಾರೆ ಅಂತ ಹೇಳ್ತಾರೆ ದಾದಾ ಬಾಬಾ ಅವ್ರ ಮಮ್ಮ ಈ ನೈ ರಚನಾ ಹೂವಿ ಸಂಗಮ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ಮಮ್ಮ ಬಾಬಾ ಅಂದರೆ ತಂದೆ ತಾಯಿ ಹಾಗೂ ಅಜ್ಜ ಅಥವಾ ತಾತ ಇದರೆಲ್ಲ ರಚನೆ ಯಾವಾಗಾಯಿತು ಸಂಗಮ ಯುಗದಲ್ಲಿ ಮಾತ್ರ ಆಗ್ತದೆ ಬಾಪ್ ಕತೆ ಮೈ ಕಲ್ಪ್ ಕಲ್ಪ್ ಕಲ್ಪ್ಗೆ ಸಂಗಮ ಯುಗೆ ಆತ ಹೂ ನೈ ದುನಿಯಾ ಬನಾನೇ ಬಾಬಾ ಇದ್ದಾರೆ ನಾನು ಕಲ್ಪ ಕಲ್ಪಕ್ಕೂ ಸಹ ಕಲಿಯುಗದ ಅಂತಿಮ ಸಮಯದ ಸಂಗಮ ಯುಗದಲ್ಲಿ ಬರ್ತೇನೆ ಯಾಕೆ ಹೊಸ ಜಗತ್ತಿನ ಸ್ಥಾಪನೆ ಮಾಡೋದಕ್ಕೋಸ್ಕರ ಹಸುರಿ ಸಂತಾನ್ಸೆ ತುಮ ಈಶ್ವರ್ಯ ಸಂತಾನ ಬನೇಹೋ ಫಿರ್ ಬನೇಂಗೆ ದೈವಿ ಸಂತಾನ ಬಾಬಾ ತಿಳಿಸ್ಕೊಡ್ತಾರೆ ಹಸುರಿ ಸಂತಾನರಿಂದ ನಾವು ಈಶ್ವರ್ಯ ಸಂತಾನರಾಗ್ತೇವೆ ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಸಂತಾನ ಮತ್ತು ಭವಿಷ್ಯದಲ್ಲಿ ದೈವಿ ಸಂತಾನರಾಗ್ತೇವೆ ಫಿರ್ ಕ್ಷತ್ರಿಯ ವೈಶ್ಯ ಶುದ್ರ ಸಂತಾನ ಬನೇಗೆ ಚೌರಾಸಿ ಜನ್ಮಭೂಮಿ ಹಾಂ ಸತ್ಯಯುಗದಲ್ಲಿ ದೈವಿ ಸಂತಾನರು ನಂತರ ತ್ರೇತಾಯುಗದಲ್ಲಿ ಕ್ಷತ್ರಿಯರು ಆಗ್ತೇವೆ ದ್ವಾಪರ ಯುಗದಲ್ಲಿ ವೈಶ್ಯರಾಗ್ತೇವೆ ಕಲಿಯುಗದಲ್ಲಿ ಶುದ್ರ ಆಗ್ತೇವೆ ಈ ರೀತಿ ಎಲ್ಲ ಟೋಟಲ್ ಸೇರಿ ಎಂಬತ್ನಾಲ್ಕು ಜನ್ಮದಲ್ಲಿ ಅನೇಕ ಅನೇಕ ಹಂತಗಳು ಬರ್ತವೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಫಿರ್ ಸಾತ್ ಸಾತ್ ವೃದ್ಧಿ ಭೀ ಹೋಗ್ತಿರತೀಯೇ ಜೊತೆ ಜೊತೆಗೆ ಪರಮಧಾಮ್ನಿಂದ ಬೇರೆ ಆತ್ಮಗಳು ಸಹ ಬರ್ತಾ ತಾನೆ ನಾವು ಸತ್ಯುಗದಲ್ಲಿ ಪರಂಧಾಮ್ನ ಸತ್ಯುಗ ಬಂದ ಮೇಲೆ ನಾವು ಸಹ ಮತ್ತೆ ಜನಮಣ್ ಚಕ್ರದಲ್ಲಿ ಬರ್ತಾ ಇರ್ತೇವೆ ಯಾರು ಈಗ ಬಂದಿದ್ದಾರೆ ಪಾತ್ರ ಮಾಡಲಿಕ್ಕೆ ಆತ್ಮಗಳು ಬರ್ತವೆ ಅದ್ರ ಜೊತೆಗೆ ಪರಮಾಮದಿಂದ ಮತ್ತೆ ಹೊಸ ಹೊಸ ಆತ್ಮಗಳು ಸಹ ಬರ್ತವೆ ಅದೇ ರೀತಿ ಜನಸಂಖ್ಯೆ ವೃದ್ಧಿ ಆಗ್ತದೆ ಜಾಟ್ ಭೀ ಪೂರಾ ಕಂಪ್ಲೀಟ್ ಚಾಯಿ ಪ್ರಲಯ ನಹಿ ಹೋತಿ ಬಾಬಾ ತೀರ್ಸ್ಕೊಡ್ತಾನೆ ವೃಕ್ಷ ಸಂಪೂರ್ಣ ಬೇಕು ತಾನೆ ಒಂದು ಸ್ವಲ್ಪ ವೃಕ್ಷ ಆಗಿ ನಿಲ್ಲುವುದಿಲ್ಲ ಅದು ಮತ್ತೆ ಬೆಳೀತಾ ಹೋಗ್ತದೆ ಬೆಳೀತಾ ಹೋಗ್ತದೆ ಬೆಳೀತಾ ಹೋಗ್ತದೆ ಅದೇ ರೀತಿ ಸಂಪೂರ್ಣ ವೃಕ್ಷ ಬೇಕು ಈ ವೃಕ್ಷ ಎಂದು ಸಹ ಪ್ರಳೆಯಾಗಿ ಯಾರೂ ಇಲ್ಲ ಮನುಷ್ಯರು ಸಂಪೂರ್ಣ ನಿರ್ನಾಮ ಈ ಬ ಭಾರತ ದೇಶದಲ್ಲಿ ಅಂತ ಆ ರೀತಿಯೇನು ಸಹ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ ಭಾರತ ಅವಿನಾಶಿ ಖಂಡೇ ಭಾರತಂತೂ ಅವಿನಾಶಿ ಖಂಡ ಆಗಿದೆ ಭಾರತ್ ಕೀ ಭೂತ್ ಮೈಮಾ ಹೇ ಭಾರತ್ ಸಬ್ ಖಂಡೊಂದೇ ಶ್ರೇಷ್ಠ ಹೇ ವಿನಾಶ್ ಕಬಿ ನಹಿ ಹೋತಾ ಅದಕ್ಕೆ ಬಾಬಾ ಇದ್ರೆ ಈ ಭಾರತದ್ದು ಬಹಳ ಮಹಿಮೆ ಮಾಡಬೇಕು ಯಾಕಂದರೆ ಭಾರತ ಸರ್ವ ಖಂಡಗಳಿಂತಲೂ ಶ್ರೇಷ್ಠ ಖಂಡ ಆಗಿದೆ ಇದರ ವಿನಾಶ ಎಂದೂ ಸಹ ಆಗೋದಿಲ್ಲ ಅಚ್ಚ ಮೀಠೆ ಮೀಠೆ ಸಿಕ್ಕಲದೇ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರೋಹಾನಿ ಕಿ ರೋಹಾನಿ ಬಚ್ಚೋಂಕೋ ನಮಸ್ತೆ ಒಳ್ಳೆಯದು ಮಧುರ ಮಧುರ ಅಗಲಿದ ಮಕ್ಕಳಾ ಪ್ರತಿ ಮಾತ್ಪಿತಾ ಬಾಪ್ ತಾದರವರ ನೆನಪು ಪ್ರೀತಿ ಹಾಗೂ ನಮ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಮುಂದೆ ಮತ್ತೆ ರಾತ್ರಿ ಕ್ಲಾಸ್ ಇದೆ 16 ಏಪ್ರಿಲ್ 1968 ತುಮ್ ಬ್ರಾಹ್ಮಣ ಬಚ್ಚೋ ಬಿಗರ್ kisi ko bhi ya pata nahi hai ki sangam yuk kab hota hai baba tis ko taidare ನಾವು ಬ್ರಾಹ್ಮಣ ಮಕ್ಕಳ ಹೊರತಾಗಿ ಬೇರೆ ಯಾರಿಗೂ ಸಹ ಗೊತ್ತಿಲ್ಲ ಸಂಗಮ ಯುಗ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಇಸ್ ಕಲ್ಪ್ಗೆ ಸಂಗಮ ಯುಕ್ಕಿ ಮಹಿಮಾ ಬಹುತೇಕೆ ಬಾಬಾ ತಿಳಿಸ್ಕೊಡ್ತಾರೆ ಇಡೀ ಕಲ್ಪದಲ್ಲಿ ಸಂಗಮ ಯುಗದ ಮಹಿಮೇನಾಗಿದೆ ಭಾಳಷ್ಟಿದೆ ಅದಕ್ಕೋಸ್ಕರ ಸಂಗಮ ಯುಗ ಅಂದರೆ ಸಮಾನ ಯುಗ ಅಂತ ಹೇಳಲಾಗ್ತದೆ ಬಾ ಪಾಕ ರಾಜ ಸಿಗ್ಲಾತೇಹೇ ಸತ್ಯು ಕಿರತು ಜರೂ ಸಂಗಮ ಹೀ ಆಯ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಈಗ ಸ್ವಯಂ ತಂದೆನೇ ಬಂದು ನಾವು ಮಕ್ಕಳಿಗೆ ರಾಜಯೋಗನ ಕಲಿಸ್ಕೊಡ್ತಾನೆ ಯಾಕೆ ಸತ್ಯುಗ ಹೋಗೋದಕ್ಕೋಸ್ಕರ ಸಂಗಮ ಯುಗದಲ್ಲೇ ಪರಮಾತ್ಮ ಬಂದು ನಮಗೆ ರಾಜವನ್ನು ಕಲಿಸ್ಕೊಡ್ತಾರೆ ಬಿ ಮನುಷ್ಯ ಉಣ್ಮೆ ಕೊಯ್ ಕನಿಷ್ಠ ಕೊಯ್ ಉತ್ತಮ ಬಾಬಾ ತಿಳಿಸ್ಕೊಡ್ತಾರೆ ಈ ಸಮಯದಲ್ಲಿ ಎಲ್ಲರೂ ಸಹ ಮನುಷ್ಯರಾಗಿದ್ದಾರೆ ಆದರೆ ಮನುಷ್ಯರಲ್ಲಿ ಕೆಲವರು ಉತ್ತಮ ಮನುಷ್ಯರಿದ್ದಾರೆ ಕೆಲವರು ಕನಿಷ್ಠ ಮನುಷ್ಯರಿದ್ದಾರೆ ಉೇ ಮಹಿಮಾ ಗಾತೆ ಆ ಪುರುಷೋತ್ತಮ ಹೋ ಹಮ್ಮ ಕನಿಷ್ಠ ಹೇ ಆಪೇ ಬೇ ಮೈಸೆ ಹ್ಞೂ ಐಸೆ ಹ್ಞೂ ಹ್ಮ್ ನಾವೆಲ್ಲ ಭಕ್ತರು ಆ ಪರಮಾತ್ಮ ಮುಂದೆ ಹೋಗಿ ಏನ್ಮಾಡ್ತೇವೆ ಮಹಿಮೆ ಮಾಡ್ತೇವೆ ನೀನು ಪುರುಷೋತ್ತಮ ಆಗಿದೆಯಾ ನಾವು ಕನಿಷ್ಠ ಆಗಿದ್ದೇವೆ ನಾವು ಹೀಗಾಗಿದ್ದೇವೆ ಹಾಗೆ ಆಗಿದೆ ಅಂತ ಆ ಪರಮಾತ್ಮ ತಂದೆ ಎದುರುಗಡೆ ಹೋಗಿ ಗಾಯನ ಮಾಡ್ತೇವೆ ಅಭಿ ಇಸ್ ಪುರುಷೋತ್ತಮ ಸಂಗಮ ಯುಗ್ ಬ್ರಾಹ್ಮಣ ಬಿಗರ್ ಕೊಯ ನಾನತೆ ಎಂದು ಬಾಬಾ ತಿಳಿಸ್ಕೊಡ್ತಾರೆ ಈಗ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ನಾವು ಬ್ರಾಹ್ಮಣರಿಗೆ ಮಾತ್ರ ಗೊತ್ತು ಹೊರತು ನಮ್ಮ ಹೊರತಾಗಿನ ಬೇರೆಯವ್ರಿಗೆ ಯಾರಿಗೂ ಸಹ ಈ ಜ್ಞಾನ ಗೊತ್ತಿಲ್ಲ ಇನ್ಕಿ ಅಡ್ವರ್ಟೈಸ್ ಕೆಸೆ ಕರೆ ಜೋ ಮನುಷ್ಯೋಂಕು ಪತಾಪಡೆ ಈ ಸಮಯದಲ್ಲಿ ಸಂಗಮ ಯುಗ ನಡೀತಾ ಇದೆ ಅಂತ ಇದರ ಒಂದು ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡೋದು ಅಂತ ಬಾಬಾ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಸಹ ಗೊತ್ತಾಗ್ತಾನೆ ಈಗ ಸಂಗಮ ಯುಗ ನಡೀತಾ ಇದೆ ಅಂತ ಸಂಗಮ್ ಯುಗ್ ಪರ್ ಭಗವಾನ್ ಹಿ ಆಕರ್ ರಾಜಯೋಗ ಹೇ ಆದ್ದರಿಂದ ಈ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ಬಂದು ನಮಗೆ ರಾಜಯನ ಕಲಿಸ್ಕೊಡ್ತಾ ಇದ್ದಾರೆ ತುಮ್ ಜಾನ್ತೆ ಹೋ ಹಮ್ ರಾಜ್ ಹೇ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೇನು ಮಾಡ್ತಾ ಇದ್ದೇವೆ ರಾಜಯನ ಕಲಿತಾ ಇದ್ದೇವೆ ಅಭಿ ಐಸಿ ಕ್ಯಾ ಯುಕ್ತಿ ರಚೆ ಜೋ ಮನುಷ್ಯಂಕೋ ಮಾಲೂಮ್ ಪಡೆ ಪರಂತು ಧೀರೆ ಆದ್ದರಿಂದ ಎಲ್ಲ ಮನುಷ್ಯನಿಗೆ ಗೊತ್ತಾಗಬೇಕಂದ್ರೆ ಏನು ಯುಕ್ತಿ ರಚನೆ ಮಾಡಬೇಕು ಹ್ಞೂ ಆದರೆ ಬಾಬಾ ತೀರ್ಸ್ಕೊಡ್ತಾರೆ ಏನೇ ಅದು ನಿಧಾನವಾಗಿ ಆಗ್ತದೆ ಅಂತ ಅಭಿ ಸಮಯ ಪಡಾಹೇ ಬಹುತ್ ಗೈ ತೋಡಿ ರಹಿ ಬಾಬಾ ತಿಳ್ಸ್ಕೊಡ್ತೀವಿ ಇನ್ನೂ ಸಮಯ ಇದೆ ಆದರೆ ಬಹಳ ಸಮಯ ಕಳೆದು ಹೋಯಿತು ಈಗ ಸ್ವಲ್ಪ ಸಮಯ ಮಾತ್ರ ಉಳ್ಕೊಂಡಿದೆ ಹಮ್ ಕತೆ ಹೇ ತೋ ಮನುಷ್ಯ ಜಲ್ದಿ ಪುರುಷಾರ್ಥಕರೇ ನೈತು ಜ್ಞಾನ ಸೆಕೆಂಡ್ ಮೇ ಮಿಲ್ತಾಯೇ ಜಿಸೇ ತುಮ್ ಉಸಿ ಸಮಯ ಸೆಕೆಂಡ್ ಮೇ ಜೀವನ್ ಮುಕ್ತಿ ಪಾಲೇಗೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಮನುಷ್ಯರು ಬೇಗ ಪುರುಷಾರ್ಥ ಮಾಡ್ಬೇಕು ಆದ್ರೆ ಜ್ಞಾನ ಏನಾಗಿದೆ ಒಂದು ಸೆಕೆಂಡ್ ಜ್ಞಾನ ಇದೆ ಆದ್ರೆ ಆ ಒಂದು ಒಂದು ಸೆಕೆಂಡಿನಲ್ಲಿ ಅಂದ್ರೆ ಶರೀರ ಬಿಡ್ಬೇಕಾದ್ರೆ ಪರಮಾತ್ಮ ನೆನಪಿದ್ದಾಗ ಆ ಸೆಕೆಂಡ್ನಲ್ಲಿ ನಾವು ಶರೀರ ಬಿಟ್ರೆ ಜೀವನ್ ಮುಕ್ತಿ ಪಡ್ಕೊಂತೇವೆ ಪರಂತು ತುಮಾರೇ ಸಿರ್ಪರ್ ಆದ ಕಲ್ಪಿಕೆ ಪಾಪ ಹೇ ಥೊಡಿ ಸೆಕೆಂಡ್ ಮೇ ಕಟ್ಟೆಂಗೆ ಜ್ಞಾನ ಅಂತೂ ಒಂದು ಸೆಕೆಂಡ್ ಅದು ನಮ್ಮನ್ನು ಆತ್ಮಂತಿಕೊಂಡು ಪರಮಾತ್ಮನ ನೆನಪು ಮಾಡೋದು ಆದರೆ ದ್ವಾಪರ್ ಹಾಗೂ ಕಲಿಯುಗದ ತನಕ ಐವತ್ಮೂರು ಜನ್ಮದ ಪಾಪದ ಹೊರೆ ತಲೆ ಮೇಲೆ ಇದೆ ಆ ಪಾಪದ ಹೊರೆ ಮೊದಲು ಇಳಿಸ್ಬೇಕು ತಾನೆ ಅದು ಹೇಗೆ ಪಾಪ ಭಸ್ಮ ಆಗ್ ಆಗೋದು ಅಂತ ಬಾಬಾ ಕೇಳ್ತಾರೆ ಲಿಟ್ರೇಚರ್ ಸೇ ಉಲ್ಟಾ ಬಿ ಉಟಾ ಲೇತ ತಗದಿರಿಮೆ ನೈ ಎತ್ತು ಉಲ್ಟಾ ಲೇತೆ ಬಾಬಾ ತಿಳಿಸ್ಕೊಡ್ತಾರೆ ಈ ಬಾಬನ ಪುಸ್ತಕದ ಜ್ಞಾನದಿಂದ ಕೆಲವರಿಗೆ ಅದರ ಜ್ಞಾನವನ್ನು ಮತ್ತೆ ಪುನಃ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳಾರ್ದೆ ಉಲ್ಟಾ ಜ್ಞಾನ ಅರ್ಥ ಮಾಡ್ಕೊತಾರೆ ಯಾರ ಭಾಗ್ಯದಲ್ಲಿ ಇರೋದಿಲ್ಲ ಯಾರ ಅದೃಷ್ಟದಲ್ಲಿ ಇಲ್ಲ ಅಂದಮೇಲೆ ಅವರು ಉಲ್ಟಾ ಜ್ಞಾನವನ್ನು ತಿಳ್ಕೊತಾರೆ ತುಂಬ ಸಮಸ್ತೇ ಯ ಪುರುಷೋತ್ತಮ ಹೇ ಹಿರೇ ಜಸಾ ಗಾಯನ್ ಹೇನ ಬಾಬಾ ತಿಳ್ಸ್ಕೊಡ್ತಿದ್ರೆ ಈ ಸಂಗಮ ಯುಗ ಅಂದರೆ ಪುರುಷೋತ್ತಮರಾಗುವಂಥ ಯುಗ ಆಗಿದೆ ಅದಕ್ಕೋಸ್ಕರ ಈ ಯುಗಕ್ಕೆ ವಜ್ರ ಸಮಾನ ಯುಗ ಅಂತ ಹೇಳಲಾಗ್ತದೆ ಫಿರ್ ಕಮ್ ಹೋಜಾ ತಾಹೆ ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಈ ಸಂಗಮ ಯುಗ ಮಾತ್ರ ವಜ್ರ ಸಮಾನ ನಂತರ ಸತ್ಯುಗ ಏನಾಗ್ತದೆ ಚಿನ್ನದ ಯುಗ ಆಗ್ತದೆ ತ್ರೇತಾಯುಗ ಬೆಳ್ಳಿಯುಗ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲಕ್ಕಿಂತ ಶ್ರೇಷ್ಠ ಯಾವುದು ಸಂಗಮ ಯುಗ ಇಹ ಸಂಗಮ ಯುಗ ಹೇ ಡೈಮಂಡ್ ಏಜ್ ಹೇ ಗೋಲ್ಡನ್ ಏಜ್ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಈ ಸಂಗಮ ಯುಗ ಏನಾಗಿದೆ ವಜ್ರ ಸಮಾನ ಯುಗ ಆಗಿದೆ ಸತ್ಯುಗ ಚಿನ್ನದ ಯುಗ ಆಗಿದೆ ಯಹ ತುಮ್ ಜಾನ್ತೆ ಹೋ ಸ್ವರ್ಗ ಸೇಬಿ ಯಹ ಸಂಗಮ ಯುಗ ಅಚ್ಚಾ ಹೇ ಹೀರೇ ಜೈಸ ಹೇ ಬಾಬಾ ತೀರ್ಸ್ಕೊಡ್ತಿದ್ರೆ ಈಗ ನಾವು ಮಕ್ಕಳಿಗೆ ಮಾತ್ರ ಗೊತ್ತಿದೆ ಈ ಸಂಗಮ ಯುಗ ಏನಾಗಿದೆ ಎಲ್ಲಕ್ಕಿಂತ ಶ್ರೇಷ್ಠ ವಜ್ರ ಸಮಾನ ಯುಗ ಆಗಿದೆ ನಂತರ ಸತ್ಯುಗದಲ್ಲಿ ಏನಾಗ್ತದೆ ಚಿನ್ನದ ಯುಗ ಆಗ್ತದೆ ಈ ಸಂಗಮ ಯುಗದ ಜನ್ಮನೂ ಏನಾಗಿದೆ ವಜ್ರ ಸಮಾನ ಜನ್ಮ ಆಗಿದೆ ಅಮರ್ ಲೋಕ ಗಾಯನ ಹೇನ ಫಿರ್ ಕಮ್ ಹೋತಾ ಜಾತ ಹೇ ತೊಯ ಬಿ ಲಿಖ್ ಸಕತೆ ಪುರುಷೋತ್ತಮ್ ಸಂಗಮ್ ಯುಗ ಹೇ ಡೈಮಂಡ್ ಸತ್ಯುಗ್ ಹೇ ಗೋಲ್ಡ್ ತ್ರೇತಾ ಹೇ ಸಿಲ್ವರ್ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಅಮರ್ ಲೋಕದ ಗಾಯನೂ ಸಹ ಇದೆ ತಾನೆ ಅದಕ್ಕೋಸ್ಕರ ನಾವು ಸ್ಪಷ್ಟವಾಗಿ ಬರೀಬೋದು ಏನಂತ ಈ ಸಂಗಮ ಯುಗ ಏನಾಗಿದೆ ಇದು ವಜ್ರ ಸಮಾನ ಯುಗ ಆಗಿದೆ ಸತ್ಯುಗ ಚಿನ್ನದ ಯುಗ ತ್ರೇತಾಯುಗ ಬೆಳ್ಳಿಯುಗ ದ್ವಾಪರ ಯುಗ ತಾಮ್ರದ ಯುಗ ಕಲಿಯುಗ ಕಬ್ಬಿಣದ ಯುಗ ಆಗ್ಬಿಟ್ಟಿದೆ ಇದನ್ನ ತಿಳಿಸ್ಕೋಬೇಕಾಗಿದೆ ಅಂತ ಯಹ ಬಿ ತುಮ್ ಸಮಜಾ ಹೋ ಸಂಗಮ್ ಹಿ ಹಮ್ ಮನುಷ್ಯ ಸೇ ದೇವತಾ ಬಂತೇ ಹೇ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾವು ಈ ಜ್ಞಾನವನ್ನು ಸಹ ತಿಳಿಸ್ಬೇಕು ಏನಂತ ಈಗ ಸಂಗಮ್ ಯುಗದಲ್ಲಿಯೇ ನಾವು ಮನುಷ್ಯರಿಂದ ದೇವತೆಗಳಾಗ್ತೇವೆ ಆಟ ರತ್ನ ಬನಾತೆ ಹೇನ ಅಷ್ಟರತ್ನ ಬನಾತೆ ತೋ ಡೈಮಂಡ್ಗೆ ಬೀಚ್ ಮೇ ರಕಾಜಾತಹೆ ಯಾವ ರೀತಿ ನವರತ್ನದ ಉಂಗರವನ್ನು ಮಾಡ್ತಾರೆ ಆ ಸುತ್ತಲೂ ಎಂಟು ರತ್ನ ಇಡ್ತಾರೆ ಬೇರೆ ಬೇರೆ ಬಣ್ಣದ ರತ್ನಗಳು ಮಧ್ಯದಲ್ಲಿ ಏನು ಮಾಡ್ತಾರೆ ಡೈಮಂಡ್ ಇಡ್ತಾರೆ ಬೆಳೆ ಇದು ವಜ್ರ ಇಡ್ತಾರೆ ಅಂತ ಹ್ಞೂ ಸಂಗಮ ಕಾಶೋ ಹೋದ್ತಾಹೇ ಸಂಗಮ್ ಪರಹಿ ಹಿರೇ ಜೈಸ ಬಾಬಾ ತೀರ್ಸ್ಕೊಡ್ತಾರೆ ಇದೆಲ್ಲವೂ ಸೇನಾಗಿದೆ ಸಂಗಮದ ಪ್ರತ್ಯಕ್ಷತೆ ಹ್ಞೂ ಸಂಗಮ ಯುಗ ಅಂದ್ರೇ ವಜ್ರ ಸಮಾನ ಯುಗ ಅಂತ ಹೇಳ್ತಾ ಇದ್ದಾರೆ ಹೀರೆ ಕಾಮಾನ್ ಸಂಗಮ ಪರ್ ಹೇ ಯೋಗ ಆದಿ ಸಿಗ್ಲಾತೆ ಜಿಸ್ಕೋ ಸ್ಪಿರಿಚುವಲ್ ಯೋಗ ಕತೆ ಪರಂತು ಸ್ಪಿರಿಚುವಲ್ ಫಾದರ್ ತೋ ಫಾದರ್ ಹೀ ಹೇ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ವಜ್ರ ಅಂದ್ರೇ ಸಂಗಮ ಯುಗ ಅಂತ ಹೇಳ್ತಾರೆ ಯಾಕಂದರೆ ಈ ಸಂಗಮ್ ಯುಗದಲ್ಲೇ ಬಾಬಾ ನಮ್ಮ ಮಕ್ಕಳಿಗೆ ಯೋಗವನ್ನು ಕಲಿಸ್ಕೊಡ್ತಾರೆ ಹ್ಞೂ ಆಧ್ಯಾತ್ಮಿಕ ಯೋಗ ಅಂತ ಹೇಳಲಾಗ್ತದೆ ಆದರೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಹೇಳಲಿಕ್ಕೆ ಆಧ್ಯಾತ್ಮಿಕ ತಂದೆನೂ ಬೇಕು ತಾನೆ ಹ್ಞೂ ರುಹಾನಿ ಫಾದರ್ ಔರ್ ರುಹಾನಿ ನಾಲೆಜ್ ಸಂಗಮ್ ಪರಿಹಿ ಮಿಲ್ತೀಯೇ ಹ್ಞೂ ಅಂದ ಬಾಬಾ ತಿಳಿಸ್ಕೊಡ್ತಾರೆ ಆತ್ಮಿಕ ತಂದೆ ನಾವೆಲ್ಲ ಆತ್ಮಿಕ ಮಕ್ಕಳಿಗೆ ಈ ಸಂಗಮ ಯುಗದಲ್ಲೇ ಸಿಗ್ತಾರೆ ಮನುಷ್ಯ ಜಿನ್ಮೆ ದೇಹ ಅಹಂಕಾರ ಹೇ ವ ಇತ್ನಾ ಜಲ್ದಿ ಕೆಸೆ ಮಾನೆ ಆದರೆ ಬಾಬಾ ತಿಳಿಸ್ಕೊಡ್ತಾರೆ ಸಂಗಮ ಯುಗದಲ್ಲಿ ಎಲ್ಲರಿಗೂ ಸಹ ಬಹಳಷ್ಟು ದೇಹಾಭಿಮಾನ ಯಾರಿಗೆ ದೇಹಾಭಿಮಾನ ಇದೆ ಅವರಿಗೆ ಈ ಜ್ಞಾನ ಅರ್ಥ ಆಗುವುದಿಲ್ಲ ಗರೀಬಾದಿಗೂ ಸಮಜಾಯ ಜಾತೋ ಬಿ ಲಿಖನಾ ಹೇ ಸಂಗಮ್ ಈಸ್ ಡೈಮಂಡ್ ಅಂದ ಬಾಬಾ ತಿಳಿಸ್ಕೊಡ್ತಾರೆ ಬಡ ಮಕ್ಕಳಿಗೆ ತಿಳಿಸ್ಲಾಗ್ತದೆ ಅದನ್ನು ಬರಿಬೇಕಾಗಿದೆ ಸ್ಪಷ್ಟ ಬರಿಬೇಕಾಗಿದೆ ಇವತ್ತು ಬಾಬಾ ಸಂಗಮ ಯುಗದ ಎಷ್ಟು ಮಹಿಮೆ ಮಾಡ್ತಾಯಿದ್ರೆ ಸಂಗಮ ಯುಗ ಅಂದ್ರೇ ವಜ್ರ ಸಮಾನ ಯುಗ ಅಂತ ಹೇಳ್ತಾರೆ ಉಂಕಿ ಆಯುತನೀ ಹೇ ಸಂಗಮ ಯುಗದ ಆಯುಷ್ಯನು ಬಾಬಾ ಏನು ನೂರು ವರ್ಷ ಮಾತ್ರ ಅಂತ ಹೇಳಿದಾರೆ ಸತ್ಯು ಗೋಲ್ಡನ್ ಏಷ್ದು ಉಂಕಿ ಆಯುತನೀ ಹೇ ಸತ್ಯುಗದ ಚಿನ್ನದ ಯುಗದ ಆಯುಷಷ್ಟು ಹನ್ನೆರಡು ನೂರ ಐವತ್ತು ವರ್ಷ ತ್ರೇತ ಯುಗದ ಆಯುಷು ಸಹ ಹನ್ನೆರಡು ನೂರ ಪ್ರತಿ ಯುಗದ ಹನ್ನೆರಡು ನೂರ ಐವತ್ತು ವರ್ಷ ಆದರೆ ಸಂಗಮ ಯುಗದ ಯುಗದಾಯಶು ಮಾತ್ರ ಸ್ವಲ್ಪ ವರ್ಷ ಶಾಸ್ತ್ರ ಬಿ ಸ್ವಸ್ತಿಕಾ ನಿಕಾಲತೆ ತುಂಬ ಬಚ್ಚೋಂಕು ಭೀ ಯಹ ಯಾದ್ ರೇ ಕಿ ಕಿತ್ನೇ ಖುಷಿ ರೀ ಹ್ಞೂ ಸ್ಟೂಡೆಂಟ್ಗೋ ಖುಷಿ ಹೋತೇನ ಬಾಬಾ ಇದ್ರೆ ಶಾಸ್ತ್ರಗಳಲ್ಲಿ ಸ್ವಸ್ತಿಗೆ ಚಿಹ್ನೆ ಮಾಡ್ತಾರೆ ಹ್ಞೂ ಅಂದರೆ ನಾವು ಮಕ್ಕಳಿಗೂ ಸಹ ಇದು ನೆನಪಿರಬೇಕು ಈಗ ನಾವು ವಜ್ರ ಸಮಾನ ಯುಗದಿಂದ ಮತ್ತೆ ಪುನಃ ಸತ್ತಿಗೆ ಹೋಗ್ತಾ ಇದ್ದೇವೆ ಅಂತ ಅಂದರೆ ಎಷ್ಟು ಖುಷಿ ಆಗ್ತದೆ ಈಗ ನಾವು ವಜ್ರ ಸಮಾನ ಯುಗದಲ್ಲಿ ಇದೆ ಅಂತ ನೆನಪು ಮಾಡಿಕೊಂಡು ಸಹ ಏನಾಗ್ತದೆ ಖುಷಿ ಆಗ್ತದೆ ನಾವೆಲ್ಲ ಸ್ಟೂಡೆಂಟ್ ಇದೆ ತಾನೇ ಸ್ಟೂಡೆಂಟ್ಗಳಿಗೆ ಖುಷಿ ಆಗ್ತದೆ ಸ್ಟೂಡೆಂಟ್ ಲೈಫ್ ಇಸ್ ದ ಬೆಸ್ಟ್ ಲೈಫ್ ನಮ್ಮನ್ನು ನಾವು ವಿದ್ಯಾರ್ಥಿ ಹೇಳಿಕೆಯೇ ಇದೆ ಪ್ರೌರ್ಭೇ ಇದೆ ಸ್ಟೂಡೆಂಟ್ ಲೈಫ್ ಇಸ್ ದ ಬೆಸ್ಟ್ ಲೈಫ್ ಅಂದರೆ ಸ್ಟೂಡೆಂಟ್ ಲೈಫ್ನಲ್ಲಿ ಯಾವುದೇ ರೀತಿಯ ಚಿಂತೆ ಇರೋದಿಲ್ಲ ಜವಾಬ್ದಾರಿ ಇರೋದಿಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ನಮ್ಮನ್ನು ನಾವು ಪರಮಾತ್ಮ ಶಿಕ್ಷಕನ ವಿದ್ಯಾರ್ಥಿಯನ್ನು ತೀಕೊಂಡಾಗ ಆ ಜೀವನ ಏನಾಗ್ತದೆ ಸರ್ವೋತ್ತಮ ಜೀವನ ಬೆಸ್ಟ್ ಲೈಫ್ ಆಗ್ತದೆ ಅಂತ ಹೇಳ್ತಾರೆ ಬಾಬು ಇವತ್ತು ಸೋರ್ಸ್ ಆಫ್ ಇನ್ಕಮ್ ಹೇ ಈ ಪರಮಾತ್ಮನ ಜ್ಞಾನ ಏನಿದೆ ನಮ್ಮ ಗಳಿಕೆಯ ಒಂದು ಆಧಾರವಾಗಿದೆ ಅಂತ ಹೇಳ್ತಾರೆ ಬಾಬು ಯಹ ಮನುಷ್ಯಸೇ ದೇವತಾ ಪಾಠಶಾಲಾ ಪಾಠಶಾಲೇ ಈ ಪರಮಾತ್ಮ ಕಲಿಸ್ಕೊಡುವ ಜ್ಞಾನ ಏನಾಗಿದೆ ಪಾಠಶಾಲೆ ಏನಾಗಿದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವ ಒಂದು ಪಾಠಶಾಲೆ ಆಗಿದೆ ದೇವತಾಯಿತು ವಿಶ್ವಕ್ಕೆ ಮಾಲೀಕತೆ ಎಂದ ಬಾಬಾ ತೀರ್ಸ್ಕೊಡ್ತಾ ದೇವತೆಗಳಂತೂ ಏನಾಗಿದ್ರು ವಿಶ್ವದ ಮಾಲೀಕರಾಗಿದ್ರು ಯಹ ಭಿ ತುಮ್ಕೋ ಮಾಲೂಮ್ ಹೇ ತೋ ಅತಾಹ ಖುಷಿ ಹೋನಿ ಚಾಯಿ ಇಸ್ಲೇ ಗಾಯನ್ ಹೇ ಅತೀಂದ್ರೆ ಸುಖ ಗೋಪಿ ವಲ್ಲಭ್ ಕೆ ಗೋಪು ಸೇ ಪೂಚೋ ಬಾಬ ಬಾಬಾ ತೀರಿಸ್ಕೊಡ್ತಾಯಿದ್ರೆ ದೇವತೆಗಳಂತೂ ವಿಶ್ವದ ಮಾಲೀಕರಾಗಿದ್ದು ಈ ಜ್ಞಾನ ನಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ಭಾಳಷ್ಟು ಖುಷಿ ಆಗಬೇಕು ಅದಕ್ಕೋಸ್ಕರ ಹೇಳಲಾಗ್ತದೆ ಗಾಯನನೇ ಇದೆ ಅತೀಂದ್ರ ಸುಖವನ್ನು ಸುಖದ ಅನುಭವವನ್ನು ಕೇಳಬೇಕಂದ್ರೆ ಯಾರಿಗೆ ಕೇಳಬೇಕು ಗೋಪಿ ವಲ್ಲಭನ ಗೋಪ ಗೋಪಿ ಕೇಳಬೇಕು ಅಂತ ಹೇಳ್ತಾರೆ ಬಾಬಾ ಟೀಚರ್ ಪಡಾತೆ ತೋ ಉನ್ಕೋ ಅಂಥತಕ್ಕ ಯಾತ್ ಕರ್ನಾಚಾಯಿ ಬಾಬಾ ತಿಳಿಸ್ಕೊಡ್ತಾರೆ ನಮಗೆ ಬಾಬಾ ನಾವು ಎಲ್ಲಿಯ ತನಕ ಸಂಪೂರ್ಣ ಆಗೋದಿಲ್ಲ ಅಲ್ಲಿಯ ತನಕ ಅಂತಿಮ ಸಮಯದವರೆಗೂ ಸಹ ಬಾಬಾ ನಮಗೆ ಜ್ಞಾನ ಕೊಡ್ತಾರೆ ಆದ್ದರಿಂದ ಬಾಬನ್ ನೆನಪು ಸಹ ನಾವೇನ್ ಮಾಡ್ಬೇಕು ಎಲ್ಲಿ ತನಕ ಈ ಶರೀರದಲ್ಲಿ ಉಸಿರಿದೆ ಶ್ವಾಸ ಇದೆ ಅಲ್ಲಿ ತನಕ ಅಂತಿಮದವರೆಗೂ ಸಹ ನಾವು ಬಾಬನನ್ನ ನೆನಪು ಮಾಡ್ಬೇಕು ಈ ರೀತಿ ಇಲ್ಲ ಬಾಬಾ ಎಷ್ಟು ಸಮಯ ನೆನಪು ಮಾಡ್ಬೇಕಂತಲ್ಲ ಅಂತಿಮ ಉಸಿರು ಇರುವ ಬಾಬನನ್ನ ನೆನಪು ಮಾಡ್ಬೇಕು ಭಗವಾನ್ ಪಡಾತೆ ಅವ್ರ ಫಿರ್ ಭಗವಾನ್ ಸಾತ್ ಬಿ ಲೇಜಾಯಂಗಿ ಬಾಬಾ ನಮ್ಗೆ ಸ್ಪಷ್ಟಪಡ್ತಾರೆ ನಾನು ಭಗವಂತ ನಿಮ್ಗೆ ಓದಿಸ್ತಾ ಇದ್ದೇನೆ ಓದಿಸಿ ನಿಮಗೆ ನನ್ನ ಸಮಾನ ಮಾಡಿ ನಿಮ್ಮನ್ನು ಜೊತೆಗೂ ಸಹ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಬಾಬಾ ಪುಕಾರ ಲಿಬ್ರೇಟರ್ ಗೈಡ್ ದುಃಖೆ ಚುಡಾವ್ ಬಾಬಾ ತಿಳ್ಸ್ಕೊಡ್ತಾರೆ ಆ ಭಗವಂತ ತಂದೆಯನ್ನು ನಮಗೆ ಎಲ್ಲ ದುಃಖದಿಂದ ಬಿಡುಗಡೆ ಮಾಡಲಿಕ್ಕೆ ಬಾ ಅಂತ ಕರಿತೆ ಲಿಬ್ರೇಟರ್ ಅಂತ ಕರಿತೆ ನಮಗೆ ದುಃಖದಿಂದ ಬಿಡುಗಡೆ ಮಾಡೋ ಅಂತ ಅಂತ ಸತ್ಯುಗ್ ಮೇ ದು ಹೋಗ್ತಾ ಇ ಆದರೆ ಸತ್ಯುಗದಲ್ಲಿ ನಾವು ಕರೆಯೋದಿಲ್ಲ ಯಾಕೆ ಅಲ್ಲಿ ಯಾವುದೇ ರೀತಿಯ ದುಃಖ ಇರುವುದೇ ಇಲ್ಲ ಕತೆ ಹೇ ವಿಶ್ವ ಮೇ ಶಾಂತಿ ಹೋ ಬೋಲೋ ಆಗೇಕಿ ವ ಕೌನ್ಸ ಯುಗ ತ ಕಿಸಿಗೂ ಪತಾನೆಹಿ ಹ್ಮ್ ಹೇಳ್ತಾರೆ ಏನಂತ ವಿಶ್ವದಲ್ಲಿ ಶಾಂತಿ ಇತ್ತು ಹ್ಮ್ ಆದ್ರೆ ಆ ಶಾಂತಿ ಮೊದಲು ಯಾವಾಗಿತ್ತು ಹ್ಮ್ ಯಾವ ಯುಗದಲ್ಲಿತ್ತು ಇದು ಯಾರಿಗೂ ಸಹ ಗೊತ್ತಿಲ್ಲ ರಾಮರಾಜ ಸತ್ಯುಗ್ ರಾವಣ ಕಲಿಯುಗ ಕಲಿಯುಗ್ ಯಾತೋ ಜಾನ್ತೆ ಹೂನಾ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ರಾಮರಾಜ್ಯ ಅಂದರೆ ಸತ್ಯುಗ ರಾವಣ ರಾಜ್ಯ ಅಂದರೆ ಕಲಿಯುಗ ಆಗಿದೆ ಇದಂತೂ ನಿಮಗೆಲ್ಲರಿಗೂ ಸಹ ಗೊತ್ತಿತ್ತಾನೆ ಬಚ್ಚೊಂಕೋ ಅನುಭವ ಸುನಾನಾಚಯಿ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಬಾಬನನ್ನು ಪಡ್ಕೊಂಡು ಬಾಬನಿಂದ ಏನೇನು ಪ್ರಾಪ್ತಿ ಆಗ್ತಾ ಇದೆ ಅಂತ ನಾವು ಮಕ್ಕಳಿಗೆ ನಮ್ಮ ಅನುಭವನ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ ಬಸ್ ಕ್ಯಾ ಸು ನಾ ಓದಿಲ್ಲ ಕಿ ಬಾತ್ ಬೇಹತ್ಕಾ ಬಾಪ್ ಬೇಹತ್ಕಿ ಬಾದ್ಶಾ ಇದ್ದೇನೆ ವಾಲಾ ಮಿಲಾ ಅವ್ರ ಕ್ಯಾ ಅನುಭವಸು ನಾವು ಬಾಪ ತೀರಿಸ್ಕೊಡ್ತಾಯಿದ್ರೆ ಹ್ಞೂ ಅನುಭವ ಹೇಳ್ರಿ ಕೇಳಿದ ಮೇಲೆ ಅನುಭವ ಹೇಳ್ತಂದರೆ ಅದು ಏನು ಅನುಭವ ಹೇಳೋದು ಅಂದರೆ ಮಾತಿನಿಂದಂತೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಬ್ದಗಳಿಂದ ಅನುಭವ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಕೆಲವು ಕೆಲವೊಳ್ತಾರೆ ಬೇಹದ್ದಿನ ತಂದೆ ನಾವು ಮಕ್ಕಳಿಗೆ ಬೇಹದ್ದಿನ ರಾಜ್ಯಭಾಗ್ಯವನ್ನು ಭಾಗ್ಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಮತ್ತಿನ್ನೇನು ಅನ್ಬೋದು ಇದಕ್ಕಿಂತ ಇನ್ನೇನು ಹೆಚ್ಚು ಹೇಳಬೇಕು ಅಂತ ಹೇಳ್ತಾರೆ ಬಾಬಾ ಹ್ಮ್ ಅವ್ರ ಕೊಯ್ ಬಾತ್ ಕೊ ಬಾತೀನಿ ಮತ್ತೆ ಬೇರೆದೇನಿಲ್ಲ ಮುಖ್ಯ ಬಾತಿನೂ ಬೇಹದಿನ ತಂದೆ ನಾ ಮಕ್ಕಳಿಗೆ ಬೇಹದಿನ ರಾಜ್ಯ ಭಾಗ್ಯವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಇಸ್ ಜೇಸಿ ಖುಷಿ ಅವ್ರಿಗೆ ಹೋಯ್ ಹೋತೀನಿ ಹ್ಮ್ ಇದ್ರಷ್ಟು ಖುಷಿ ಬೇಹದಿನ ರಾಜ್ಯ ಭಾಗ್ಯ ಸಿಕ್ತಾದ್ಮೇಲೆ ಇದ್ರಷ್ಟು ಖುಷಿ ಬೇರೆದ್ ಯಾವುದು ಇಲ್ಲ ಅಂತ ಹೇಳ್ತಾರೆ ಬಾಬಾ ಕೋಬಿ ಕೊ ರೂಟ್ಕರ್ ವಾಸ್ತವಮೆ ನಹಿ ಬೇಟ್ನಾ ಚಾಯಿ ಅದಕ್ಕೋಸ್ಕರ ಬಾಬು ಹೇಳ್ತಾರೆ ಎಂದೂ ಸಹ ಯಾರೇ ಬಾಬನ ಮಕ್ಕಳಾಗಿರಲಿ ಟೀಚರ್ ಜೊತೆ ಆಗಲಿ ಅಥವಾ ಪರಿವಾರ ಜೊತೆ ಆಗಲಿ ನಿಮಿತ್ತರ ಜೊತೆ ಆಗಲಿ ಯಾರ ಜೊತೆಯೂ ಸಹ ಮುನಿಸ್ಕೊಂಡು ಸಿಟ್ ಮಾಡಿಕೊಂಡು ಬಾಬನ ಜ್ಞಾನ ಬಿಟ್ಟು ಮನೆಯಲ್ಲಿ ಕುತ್ಕೊಳ್ಬಾರ್ದಾಗಿದೆ ಯ ಜೈಸೆ ಅಪ್ನಿ ತಕ್ದೀಸೆ ರೂಟ್ನಾ ನೀವು ಬಾಬನ್ ಬಿಟ್ಟು ಮನೆ ಕೂತ್ಕೊಂಡ್ರೆ ನಿಮ್ಮ ಅದೃಷ್ಟದಿಂದ ನೀವೇ ಮುನಿಸ್ಕೊಂಡಂಗೆ ಅಂತ ಹೇಳ್ತಾರೆ ಬಾಬಾ ಪಡಾಯಿಸಿ ರೂಟಾತೋ ಕ್ಯಾ ಸಿಕ್ಕಂಗೆ ಹ್ಞೂ ಈ ಶಿಕ್ಷಣದಿಂದ ನೀವು ಮುನಿಸ್ಕೊಂಡ್ರೆ ಮತ್ತೇನೇನು ಓದ್ತೀರಿ ಬಾಬನ ಮನೆಗೆ ಬರಲಿಲ್ಲ ದಿನಾಮುರಳಿ ಕೇಳಲಿಕ್ಕೆ ಬರಲಿಲ್ಲ ಅಂದರೆ ಏನು ಶಿಕ್ಷಣ ಓದ್ತೀರಾ ಅಂತ ಹೇಳ್ತಾರೆ ಬಾಬಾ ಬಾಪ್ಕೋ ಕೋ ಬಿ ಹೇ ಬ್ರಹ್ಮ ದ್ವಾರ ಹ್ಞೂ ಶಿವಬಾಬ ನಮಗೆ ಓದಿಸ್ತಾ ಇದ್ದಾರೆ ಯಾರ ಮೂಲಕ ಬ್ರಹ್ಮನ ಮೂಲಕ ಓದಿಸ್ತಾ ಇದ್ದಾರೆ ತೋ ಏಕ್ ದೋಸೆ ಕಬಿ ರೂಟ್ನಾ ನೈ ಚಯೆ ಅದಕ್ಕೋಸ್ಕರ ಎಂದು ಸಹ ಒಬ್ಬರು ಇನ್ನೊಬ್ಬರ ಜೊತೆ ಮುನಿಸ್ಕೊಳ್ಬಾರ್ದಾಗಿದೆ ಹೇ ಮಾಯಾ ಮುನಿಸ್ಕೊಳ್ಳೋದಂದ್ರೆ ಏನದು ಮಾಯೆ ಅಂತ ಹೇಳ್ತಾರೆ ಯಜ್ಞ ಮೇ ಹಸುರೋಂಕೆ ಪಡ್ತೆ ಪಡ್ತೇನ ಬಾಬಾ ತಿಳಿಸ್ಕೊಡ್ತಾರೆ ಯಾರು ಮುನಿಸ್ಕೊಳ್ಳೋದಂದ್ರೆ ಅದು ಯಜ್ಞದಲ್ಲಿ ಇದು ನಮ್ಮದೇ ಯಾದಗಾರ ಅಲ್ಲಿ ಬರೆದಿತ್ತದ ಯಜ್ಞದಲ್ಲಿ ಹಸುರರೆಲ್ಲ ಎಲ್ಲ ಕೊಳಕನ್ನ ಹಾಕಿದ್ರು ಅಂತ ಹ್ಞೂ ವಿಘ್ನಗಳನ್ನು ಹಾಕಿದ್ರು ಅಂತ ಇದು ನಮ್ಮದೇ ಆಗಿದೆ ಅಚ್ಚ ಮಿಠೆ ಮಿಠೆ ರುಹಾನಿ ಬಚ್ಚೋ ಪ್ರತಿ ರುಹಾನಿ ಬಾ ವಾ ದಾದಾ ಕಾ ಯಾದ್ ಪ್ಯಾರ್ ಗುಡ್ ನೈಟ್ ಹ್ಞೂ ಒಳ್ಳೆಯದು ಮದರಾತಿ ಮದ್ರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ಹಾಗೂ ದಾದಾ ರವರ ನೆನಪು ಪ್ರೀತಿ ಹಾಗೂ ಗುಡ್ ನೈಟ್ ಆಗಿದೆ ಇದು ರಾತ್ರಿ ಕ್ಲಾಸಲ್ಲ ಅದಕ್ಕೆ ಬಾಬಾ ನಮಗೆ ಗುಡ್ ಮಾರ್ನಿಂಗೂ ಹೇಳಿದರು ಗುಡ್ ನೈಟು ಹೇಳ್ತಾ ಇದ್ದಾರೆ ರೂಹಾನಿ ಬಚ್ಚಂಕೂ ರೂಹಾನಿ ಬಾಪ್ಕಿ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬಾಪ ಜೊ ಸುನಾತೆ ಹೇಕ್ ಕಾನ್ಸೆ ಸುನ್ ದೂಸ ನೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಬಾಬಾ ನಮ್ಗೆ ಜ್ಞಾನ ತಿಳಿಸ್ಕೊಡ್ತಾ ಇದಾರೆ ಅದನ್ನ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗೆದು ಹಾಕಬಾರ್ದಾಗಿದೆ ಅದನ್ನ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಬೇಕಾಗಿದೆ ಅಳವಡಿಸ್ಕೊಳ್ಬೇಕಾಗಿದೆ ಜ್ಞಾನಕ್ಕೆ ನಶೆ ಮೇರಹ ಅತೀಂದ್ರೆ ಸುಖಕ ಅನುಭವ ಕರ್ನಾ ಬಾಬಾ ಹೇಳಿದ ಜ್ಞಾನವನ್ನ ವಿಚಾರ ಸಾಗರ ಮಂಥನ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ ಸೆಕೆಂಡ್ ಸೆಕೆಂಡ್ ಪಾಯಿಂಟ್ ಮೇ ಮುಕ್ತಿ ಜೀವನ್ ಅಧಿಕಾರ ಸುನಾನಾ ಹಿ ದೇಹ ಸಹಿತ ದೇಹಕ್ಕೆ ಸಬ್ಬ ಸಂಬಂಧ ಬಾಪಕೋ ಯಾದ ಎರಡನೇ ಪಾಯಿಂಟ್ ಆಗಿದೆ ಎಲ್ಲರಿಗೂ ಸಹ ಒಂದು ಸೆಕೆಂಡ್ನಲ್ಲಿ ಮುಕ್ತಿ ಮುಕ್ತಿ ಅಧಿಕಾರವನ್ನು ಪಡಿಬೇಕಂದ್ರೆ ಇದೇ ಮಹಾಮಂತ್ರವನ್ನು ಹೇಳಬೇಕಾಗಿದೆ ದೇಹ ಸಹಿತ ದೇಹದ ಸರ್ವ ಸಂಬಂಧವನ್ನು ತ್ಯಾಗ ಮಾಡಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ವರದಾನ ಆಗಿದೆ ಕ್ಲಿಯರ್ ಬುದ್ಧಿ ದ್ವಾರ ಹರ ಬಾತ್ಕೋ ಪರಕ್ಕರ್ ಯಥಾರ್ಥ ನಿರ್ಣಯ ಕರ್ನೆ ವಾಲೆ ಸಫಲತಾಪೂರ್ಣ ಭವ ಸಫಲತಾ ಮೂರತ್ ಭವ ಆಗಿದೆ ಸ್ಪಷ್ಟ ಬುದ್ಧಿಯ ಮೂಲಕ ಪ್ರತಿಯೊಂದು ಮಾತನ್ನು ಪರೀಕ್ಷೆ ಮಾಡುವಂತಹ ಯಥಾರ್ಥವಾಗಿ ನಿರ್ಣಯ ಮಾಡುವಂತಹ ಸಫಲತಾ ಮೂರ್ತರಾಗಿದ್ದೀರಾ ಜಿತ್ನಿ ಬುದ್ಧಿ ಕ್ಲಿಯರ್ ಹೇ ಉತ್ನಿ ಪರಕ್ನೆಗೆ ಶಕ್ತಿ ಪ್ರಾಪ್ತ ಹೋಗ್ತಿ ಹೇ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ನಮ್ಮ ಬುದ್ಧಿ ಈ ಜ್ಞಾನದಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ಜ್ಞಾನದಿಂದ ಸ್ಪಷ್ಟವಾಗಿದೆ ಅವರಿಗೆ ಪರಿಶ್ ಪರೀಕ್ಷಿಸುವ ಶಕ್ತಿ ಪ್ರಾಪ್ತಿಯಾಗ್ತದೆ ಜಾದ ಬಾತೆ ಕೆ ಬಜಾಯ್ ಏಕ್ ಬಾಪ್ಕಿ ಆದ್ಮೇರಹೋ ಬಾಪ್ಸೇ ಕ್ಲಿಯರ್ ರಹೋ ತೋ ಹರ ಬಾತ್ಕೋ ಸಹಜ ಹಿ ಪರಕ್ ಯಥಾತ್ ನಿರ್ಣಯ ಕರ್ಸಕಂಗೆ ಬಾಬಾ ತಿಳ್ಸ್ಕೊಡ್ತಿದ್ರೆ ಜಾಸ್ತಿ ವಿಚಾರ ಮಾಡೋ ಬದಲಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಬುದ್ಧಿ ಏನಾಗಿರ್ತದೆ ಸ್ಪಷ್ಟವಾಗಿರ್ತದೆ ಬಾಬನ ಜೊತೆ ನಾವು ಕ್ಲಿಯರ್ ಆಗಿರಬೇಕು ಪ್ರತಿಯೊಂದು ಮಾತನ್ನು ಸಹಜವಾಗಿ ಪರೀಕ್ಷೆ ಮಾಡಿದಾಗ ನಿರ್ಣಯ ಮಾಡಲಿಕ್ಕೆ ಸಹಜ ಆಗ್ತದೆ ಜಿಸ್ ಸಮಯ ಜೈಸಿ ಪರಿಸ್ಥಿತಿ ಜೈಸಾ ಸಂಪರ್ಕ ಕಾ ಮೂಡ್ ಉಸಿ ಸಮಯ ಪರ್ ಉಸ್ ಪ್ರಮಾಣ ಚಲನ ಉಸ್ಕೋ ಪರಕ್ಕರ್ ನಿರ್ಣಯ ಲೇನಾ ಇಹ ಬಹುತ್ ಬಡಿ ಶಕ್ತಿ ಹೇ ಜೋ ಸಫಲತಾ ಮೂರತ್ ಬನಾದಿಯೇ ಬಾಬಾ ತೀರಿಸ್ಕೊಡ್ತಾಯಿದ್ರೆ ಯಾವ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಸಂಬಂಧ ಸಂಪರ್ಕದಲ್ಲಿ ಇರ್ತವೆ ಅದರ ಅನುಸಾರವಾಗಿ ನಮಗೆ ನಡಿಬೇಕಾಗಿದೆ ಅವರನ್ನು ಪರೀಕ್ಷಿಸಿ ಅವರನ್ನು ಗುರುತಿಸಿ ಆಮೇಲೆ ನಿರ್ಣಯ ತೆಗೆದುಕೊಳ್ಬೇಕು ಎಲ್ಲರಿಗೂ ಒಂದೇ ರೀತಿಯಾದ ನಿರ್ಣಯ ಇಲ್ಲ ಎಲ್ಲರಿಗೂ ಒಂದೇ ರೀತಿಯಾದ ಪರೀಕ್ಷೆ ಆಗೋದಿಲ್ಲ ಅದು ಇನ್ನು ಆ ರೀತಿ ಆ ಮನುಷ್ಯನ ಅನುಸಾರವಾಗಿ ಪರಿಸ್ಥಿತಿ ಅನುಸಾರವಾಗಿ ನಾವು ನಿರ್ಣಯ ತೆಗೆದುಕೊಂಡಾಗ ಇದು ಬಹಳ ದೊಡ್ಡ ಶಕ್ತಿಯಾಗಿದೆ ಆಗ ಮಾತ್ರ ನಾವು ಏನಾಗಲಿಕ್ಕೆ ಸಾಧ್ಯ ಸಫಲತಾ ಮೂರ್ತ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ಸ್ಲೋಗನ್ ಆಗಿದೆ ಜ್ಞಾನ ಸೂರ್ಯ ಕೆ ಸಾತ್ ಲಕ್ಕಿ ಸತ್ತಾರೆ ವಹ ಜೋ ಜೆ ಅಂಧಕಾರ ಕೋ ಮಿಟಾನೆ ವಾಲೆ ಅಂಧಕಾರ ಮೇ ಆನೆ ವಾಲೆ ನಹಿ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಜ್ಞಾನಸೂರ ತಂದೆ ಜೊತೆ ನಾವೆಲ್ಲ ಏನಾಗಿದ್ದೇವೆ ಅದೃಷ್ಟಶಾಲಿ ನಕ್ಷತ್ರಗಳಾಗಿದೆ ಯಾರು ಅದೃಷ್ಟಶಾಲಿ ನಕ್ಷತ್ರಗಳಾಗಿದ್ದರೆ ಯಾರು ಈ ಜಗತ್ತಿನ ಅಂಧಕಾರ ಅಜ್ಞಾನ ಅಂಧಕಾರವನ್ನು ದೂರ ಮಾಡೋರಾಗಿದ್ದಾರೆ ಅವರೇ ಜೊತೆಗೆ ಮತ್ತೆ ಕತ್ತಲಲ್ಲಿ ಬರುವಂಥವರಲ್ಲ ಯಾರು ಅಜ್ಞಾನ ಅಂಧಕಾರ ದೂರ ಮಾಡೋರಿದ್ದರೆ ಅವರೇ ಅದೃಷ್ಟಶಾಲಿ ನಕ್ಷತ್ರಗಳಾಗಿದ್ದರೆ ಅವರು ಮತ್ತೆ ಕತಿಲಿನಲ್ಲಿ ಬರುವುದಿಲ್ಲ ಅಚ್ಚ ಓಂ ಶಾಂತಿ